ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲ ಶರಣ ಬಾಂಧವರಿಗೆ ಶರಣು ಶರಣಾರ್ಥಿ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಅನುಭವ ಗೋಷ್ಠಿಯ ನಮ್ಮ ಇಂದಿನ ಅತಿಥಿಗಳು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಮೇಡಮ್ ಅವರ ನಮಸ್ಕಾರ. ಶರಣು ಶರಣಾರ್ಥಿ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಈ ಹೆಸರನ್ನ ಯಾರು ಕೇಳಿಲ್ಲ? ಕೇವಲ ಕರ್ನಾಟಕ ಅಲ್ಲ, ಕನ್ನಡದ ವಿದೇಶಿಗರು ಯಾರ್ಯಾರು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ ಅವರು ಇಡೀ ದೇಶದಲ್ಲಿದ್ದಾರೆ, ಹಾಗೆ ವಿದೇಶದಲ್ಲಿದ್ದಾರೆ. ದೇಶ ವಿದೇಶಗಳಲ್ಲಿ ಇವರ ಉಪನ್ಯಾಸಗಳನ್ನು ಕೇಳದೇ ಇರುವವರು ಯಾರೂ ಇಲ್ಲ. ಅವರ ಒಂದು ಸಣ್ಣ ಪರಿಚಯವನ್ನು ಈಗ ನಾನು ನಿಮಗೆ ಮಾಡಿಕೊಡ್ತೇನೆ. 1950 ಆಗಸ್ಟ್ 6 ಬೆಳಗಾವಿಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಜನಿಸ್ತಾರೆ. ಅವರು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಹೃದಯ ತಜ್ಞೆ ಆಗಿದ್ದಾರೆ. ರಾಜ್ಯದಲ್ಲಿ ಮಕ್ಕಳ ಹೃದ್ರೋಗ ಚಿಕಿತ್ಸಾ ಕೇಂದ್ರವನ್ನು ಮೊದಲಿಗೆ ಸ್ಥಾಪಿಸಿದಂತಹ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ. ಬಡ ರೋಗಿಗಳ ತಾಯಿ ಎಂದೇ ಹೆಸರಾಗಿದ್ದಾರೆ. ವಿಜಯಲಕ್ಷ್ಮಿಯವರದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿಜಯೋತ್ಸವದ ಬದುಕು, ಮಧುರ ಭಾವದ ಬದುಕು, ಅಂತಃಕರಣದ ಬದುಕು, ವೈದ್ಯ ಲೋಕದಲ್ಲಿನ ವಿವಿಧ ಸಾಧನೆಗಳಿಗಾಗಿ 37 ಚಿನ್ನದ ಪದಕಗಳನ್ನು ಪಡೆದು ಚಿನ್ನದ ರಾಣಿ ಎನಿಸಿಕೊಂಡಿದ್ದಾರೆ. ಅವರು ಕಾರ್ಡಿಯೋಲಾಜಿಕಲ್ ಸೊಸೈಟಿಯ ಪ್ರಥಮ ಮಹಿಳಾ ಅಧ್ಯಕ್ಷರು. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಡಿವೈಸ್ನಿಂದ ಹೃದಯದ ರಂಧ್ರವನ್ನು ಮುಚ್ಚಿದಂತಹ ವೈದ್ಯೆ ಎಂಬ ಖ್ಯಾತಿ ಅವರದು. ವಿಶ್ವದಲ್ಲಿಯೇ ಪ್ರಪ್ರಥಮವಾಗಿ ಅತಿ ವಿರಳವಾದಂತಹ ಹೃದಯ ಕಾಯಿಲೆಗಳನ್ನು ಡಿವೈಸ್ನಿಂದ ಮುಚ್ಚಿದವರು. ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಸಾಧನೆ ಕುರಿತು ಪ್ರಬಂಧಗಳನ್ನು ಮಂಡಿಸಿದ ವೈದ್ಯರ ಸಮೂಹದಲ್ಲಿಯೇ ಭಾರತದ ಕೀರ್ತಿಯನ್ನು ಎತ್ತಿಹಿಡಿದವರು. ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ, ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಮತ್ತು ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಸುಮಾರು 52 ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಂತಹ ಕೀರ್ತಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರದ್ದು. ಕಳೆದ 42 ವರ್ಷಗಳ ಅವಧಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಹಾಗೆ ಸದ್ಯ ಕರ್ನಾಟಕ ರಾಜ್ಯದ ಹೆಮ್ಮೆಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಕ್ಕಳ ಹೃದ್ರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸುವುದರ ಜೊತೆಯಾಗಿ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತನ್ನಿಲ್ಲರಾಗಿದ್ದಾರೆ. ಇಂತಹ ಹಿರಿಯರು, ಅನುಭವಸ್ಥರು ಅನುಭವದ ಅರ್ಥವನ್ನು ಸರಿಯಾಗಿ ಮಾಡಿಕೊಂಡು ಎಲ್ಲರಿಗೂ ಅನುಭವದ ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಅತ್ಯುತ್ತಮ ವಾಗ್ಮಿಗಳು ಸಹ ಹೌದು. ನಮ್ಮ ಬಸವ ಟಿವಿಗೆ ಇವತ್ತು ಬಂದಿರುವಂಥದ್ದೇ ನಮ್ಮೆಲ್ಲರಿಗೂ ಸಂತೋಷ. ನಿಮ್ಮೆಲ್ಲರಿಗೂ ಈ ದಿನ ಒಂದು ರಸದೌತಣ ಕಾದಿದೆ ಅಂತಲೇ ನಾನು ಹೇಳ್ಬೋದು. ಬನ್ನಿ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೇಡಮರಿಗೆ ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕೆ ಮುನ್ನ ನನಗೆ ಬಹಳ ಸಂತೋಷ ಆಗ್ತಿರೋದು, ನಿಮ್ಮ ವಚನದ ವಾಗ್ಝರಿಯನ್ನು ನಾವೀಗಾಗಲೇ ಕೇಳಿದ್ದೀವಿ, ನೋಡಿದ್ದೀವಿ. ಹಲವು ವಚನಗಳನ್ನು ಅತ್ಯಂತ ತಲ್ಲೀನವಾಗಿ ಓದ್ಕೊಂಡು ಅಧ್ಯಯನ ಮಾಡಿಕೊಂಡು ತಮ್ಮ ಒಂದು ನುರಿತವಾದಂತಹ ಕನ್ನಡ ಭಾಷೆಯಲ್ಲಿ ಕನ್ನಡಿಗರಿಗೆ ಉಣಬಡಿಸಿದಂಥ ಕೀರ್ತಿ ತಮ್ಮದು. ಇದ್ರ ಜೊತೆಯಾಗಿ ಈ ಅನುಭವ ಗೋಷ್ಠಿ ಅನ್ನುವಂಥದ್ದೇ ನಮ್ಮನ್ನು ಯಾವುದೋ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅನುಭವ ಅನ್ನುವಂಥ ಶಬ್ದವನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ನೋಡಿ, ನನಗೂ ಕೂಡ ಈ ಅನುಭವ ಅನುಭವ ಏನು ಅಂತ ವ್ಯತ್ಯಾಸ ಗೊತ್ತಿರಲಿಲ್ಲ. ವೈದ್ಯಳಾಗಿ ಅನುಭವ ಬೇಕಾದಷ್ಟಿದೆ, ಯಾಕಂದರೆ 9,000 ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟರೋ ಅದು ಅನುಭವ. ಆದರೆ ಈ ಅನುಭವ ಅನ್ನೋದು ಏನು ಅಂತ ನನಗೂ ಗೊತ್ತಿರಲಿಲ್ಲ. ಒಂದು ಸಲ ಸಿದ್ಧಗಂಗಾ ಮಠದಿಂದ ನನಗೆ ದೂರವಾಣಿ ಕರೆ ಬಂತು. ಅಕ್ಕ, ತಾವು ಅಕ್ಕ ಮಹಾದೇವಿ ಬಗ್ಗೆ ಮಾತಾಡಬೇಕು ಅಂದರು. ಅಕ್ಕ ಮಹಾದೇವಿ ತಾನೇ, ಎಲ್ಲರಿಗೂ ಗೊತ್ತಿದ್ದಿದ್ದೆ, ಅದೇನು ಮಹಾ ಮಾತಾಡ್ತೀನಿ ಅಂತಂದೆ. ಆಮೇಲೆ ಆಹ್ವಾನ ಪತ್ರ ಬಂದಾಗ ಶಿವ ಶಿವ ಅಂತಂದೆ. ಯಾಕೆ ಅಂತಂದರೆ ಅದರಲ್ಲಿ ಶೀರ್ಷಿಕೆ ಇದ್ದಿದ್ದೆ ಅನುಭಾವಿಕ ನೆಲೆಯಲ್ಲಿ ಅಕ್ಕ. ಅನುಭವ ಗೊತ್ತು, ಈ ಅನುಭವ ಏನು ಗೊತ್ತಿಲ್ಲ. ಹಾಗಾಗಿ ನಾನೇ ಆಂಜಿಯೋಗ್ರಾಮ್ ಮಾಡಿದ ನನ್ನ ಪೇಷಂಟು ಸಾಶಿ ಮರಳಯ್ಯನವರು, ಅತ್ಯಂತ ಪಾಂಡಿತ್ಯ ಉಳ್ಳವರು, ಅವರಿಗೆ ದೂರವಾಣಿಯಲ್ಲಿ ಕೇಳಿದೆ, ಮೇಷ್ಟ್ರೆ ಬೇಕಾದರೆ ವಿಜಯಲಕ್ಷ್ಮಿ ಎಷ್ಟು ಪೆದ್ದಿ ಅಂತ ನಕ್ಕಬಿಡಿ, ಆದರೆ ಈ ಅನುಭಾವಿಕ ನೆಲೆಯಲ್ಲಿ ಅಕ್ಕ ಅಂದರೆ ಏನು ತಿಳಿಸಿ ಅಂತಂದೆ. ಅವರು ಅಯ್ಯೋ ತಾಯಿ, ನಗಬೇಕಾಗಿದ್ದೆ ಅಂತಂದರು. ನಾನು ಸುಮ್ಮನೆ ನಗ್ರಿ ಅಂತಂದರೆ ನಗಬೇಕಾಗಿದ್ದಂತಾರಲ್ಲ ಅಂತ ನನಗೆ ಆಶ್ಚರ್ಯ ಆಗಿಬಿಟ್ಟು, ಯಾಕೆ ಮೇಷ್ಟ್ರೆ ಅಂತ ಕೇಳಿದೆ. ಹೋಗಿ ಹೋಗಿ ಮರಳಯ್ಯನಿಗೆ ಕೇಳ್ತಾ ಇದ್ದೀರಲ್ಲ ತಾಯಿ ಅಂದರು. ಮರಳ ಅಂತಂದರೆ ಲೌಕಿಕವಾದ ಅನುಭವದ ಮಾತು, ಮರುಳ ಅಂದರೆ ಪೆದ್ದ.
ಅದಕ್ಕೆ ನಾನು ಹೇಳಿದೆ, ಮೇಷ್ಟ್ರೇ ನೀವು ಲೌಕಿಕ ಜನ ಹೇಳುವ ಮರಳ ಅಲ್ಲ, ಭಗವಂತನ ಚಿಂತನೆಯಲ್ಲಿ ಮರಳಾದಂಥ ಶಿವನಲ್ಲಿ ಒಂದಾದಂಥ ಮರಳಯ್ಯ, ಅಲೌಕಿಕ ಭಕ್ತಿ ನಿಮ್ಮದು ಅಂತ ಹೇಳಿದೆ. ನೀವೇ ಉತ್ತರ ಕೊಟ್ರಲ್ಲ ತಾಯಿ ಅಂದರು. ನಾನೆಲ್ಲಿ ಉತ್ತರ ಕೊಟ್ಟೆ ಅಂತ ಕೇಳಿದೆ ಅವ್ರಿಗೆ. ಅವ್ರು ಹೇಳಿದರು, ಅನುಭವ ಲೌಕಿಕ, ದಿನನಿತ್ಯ ನಾವು ಪಡೆಯುವಂಥ ನಮ್ಮ ಕೆಲಸ ಕಾರ್ಯಗಳಿಂದ ಸಂಸಾರದಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಬರುವಂಥದ್ದು ಅನುಭವ. ಆದರೆ ಮಿಸ್ಟಿಸಿಸಮ್ ಅಂದರೆ ಆ ಭಗವಂತನ ನೆಲೆಯಲ್ಲಿ ಅವನ ಧ್ಯಾನದಲ್ಲಿ ನಾವು ನಮ್ಮ ಅಂಗವನ್ನು ಲಿಂಗವಾಗಿ ಮಾಡಿಕೊಳ್ಳುವುದು ಅದು ಅನುಭವ. ಈ ಅನುಭಾವಿಕ ನೆಲೆಯಲ್ಲಿ ಅಂತಂದಾಗ ನಾವು ಬೆಟ್ಟದ ಮೇಲೊಂದು ಆ ವಚನಗಳನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಆದರೆ ಅಕ್ಕ ಮಹಾದೇವಿಯ ಒಂದು ವಚನ ಇದು ಅನುಭಾವದ ಉತ್ತಂಗಕ್ಕೇರಿದ್ದು ಅವಳನ್ನು ತೋರಿಸ್ಕೊಡುತ್ತೆ. ಆ ವಚನ ಕೇಳಿ. ಕಾಯಮೀಸಲಾಗಿ ನಿನಗರ್ಪಿತವಾಯಿತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಯಿತು, ಆನೊಂದರಿಯೇನಯ್ಯ ಎನ್ನಮತಿ ನೀನಾಗಿ, ಪ್ರಾಣ ನಿನಗರ್ಪಿತವಾಯಿತು, ಪ್ರಾಣ ನಿನಗರ್ಪಿತವಾಯಿತು, ನೀನಲ್ಲದೆ ಬೇರೆಯವರನ್ನು ನೆನೆದರೆ ಆಣೆ ತಿಮ್ಮಾಣೆ ಚನಮಲ್ಲಿಕಾರ್ಜುನ, ಚನಮಲ್ಲಿಕಾರ್ಜುನ, ಚನಮಲ್ಲಿಕಾರ್ಜುನ. ಅಂದರೆ ಆ ಚನ್ನಮಲ್ಲಿಕಾರ್ಜುನನಲ್ಲಿ ತನ್ನನ್ನು ತಾನು ಮುಳುಗಿಸಿಕೊಂಡವಳು ಅವಳು ಅನುಭಾವಿಕ ನೆಲೆಯಲ್ಲಿ ಅಕ್ಕ. ಅನುಭಾವ ಅಂತಂದರೆ ಮಿಸ್ಟಿಸಿಸಮ್, ಭಗವಂತನಲ್ಲಿ ಒಂದಾಗೋದು. ಆದರೆ ಒಂದು ವಿಶೇಷ ಅಂದರೆ ನಮ್ಮ ಶಿವಶರಣರು ಅವರು ಬರೆದಂಥ ವಚನ. ಎಲ್ಲಿ ಅನುಭಾವ ಇದೆ, ಎಲ್ಲಿ ಅನುಭಾವ ಇದೆ ಅಂತ ಹೇಳೋಕ್ಕಾಗಲ್ಲ. ಈ ಹಗಲು ರಾತ್ರಿ ಹೇಗೆ ಒಂದಾದಮೇಲೆ ಒಂದು ಬರುತ್ತೋ, ಆ ಸಂಧ್ಯಾಕಾಲದಲ್ಲಿ ನಮಗೆ ಗೊತ್ತೇ ಆಗಲ್ವೋ, ಹಾಗೆ ಅನುಭವ ಅನುಭಾವ ಎರಡು ಒಂದೇ ನಾಣ್ಯದ ಎರಡು ಮುಖಗಳ ಥರ ಇದೆ. ಹಾಗಾಗಿ ನಾವು ಅನುಭಾವ ಅಂತಂದಾಗ ಅದು ಭಗವಂತನಲ್ಲಿ ಒಂದಾಗೋದು, ಅಂಗವನ್ನು ಲಿಂಗ ಮಾಡಿಕೊಳ್ಳೋದು. ಆದರೆ ಅನುಭವ ಅಂತಂದರೆ ಬದುಕಿನಲ್ಲಿರುವಂಥ ಪ್ರತಿಯೊಂದನ್ನು ನಾವು ಅನುಭವಿಸಿ ಅದರಿಂದ ಬುದ್ಧಿ ಕಲಿಯೋದು, ಪಾಠ ಕಲಿಯೋದು, ಅದು ಅನುಭವ. ಹಾಗಾಗಿ ನೀವು ಅನುಭಾವದ ಗೋಷ್ಠಿ ಇಟ್ಕೊಂಡಿರೋದು ಅತ್ಯಂತ ಶ್ಲಾಘನೀಯ, ಅದು ನಿಜವಾಗಲೂ ಜನರಿಗೆ ತಿಳಿಸಿಕೊಡುವಂಥ ವಿಚಾರ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಸತ್ಯ ಮೇಡಮ್. ಸೊ ಈ ಒಂದು ದೊಡ್ಡ ಅನುಭವದ ಒಂದು ಲೋಕಕ್ಕೆ ಈ ದಿನ ನಮ್ಮನ್ನು ಕರ್ಕೊಂಡು ಹೋಗೋರಿದ್ದೀವಿ ತಾವು. ನಾವೆಲ್ಲ ಬಸವಣ್ಣನವರ ಬಗ್ಗೆ ಭಾಳಷ್ಟು ಓದಿದ್ದೀವಿ, ಕೇಳಿದ್ದೀವಿ. ಸಮೃದ್ಧವಾಗಿ ಬಾಲ್ಯದಿಂದಲೂ ಹಿಡಿದು ನಮಗೆ ಬಸವಣ್ಣನವರ ವಚನಗಳು, ಅಕ್ಕ ಮಹಾದೇವಿ ವಚನಗಳು ಅಂತ ಒಂದನೇ ಕ್ಲಾಸಿಂದಲೇ ಆರಂಭ ಆಗಿ ಎಂ ಎ ಪಿ ಎಚ್ ಡಿವರೆಗೂ ಸಂಶೋಧನೆವರೆಗೂ ನಮಗೆ ಈ ವಚನಗಳನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಬಿಟ್ಟಿದ್ದಾರೆ ನಮ್ಮ ಶಿಕ್ಷಕರು. ಆದರೆ ಈ ಬಸವಣ್ಣನವರನ್ನು ಪ್ರೇರೇಪಿಸಿದಂತಹ ಸಂಬಂಧದಲ್ಲಿ ಅವರಿಗೆ ಅಕ್ಕ ಆದಂತಹ ಅಕ್ಕ ನಾಗಮ್ಮನವರ ವಿಚಾರಗಳನ್ನು ತಿಳ್ಕೊಂಡಂತಹ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬಿಡ್ಬೋದು. ಅವ್ರ ಬಗ್ಗೆ ಸಂಶೋಧನೆಗಳು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ತಮಗೆ ಒಂದು ವಿಶೇಷವಾದಂಥ ಆಸಕ್ತಿ, ಅವ್ರ ಬಗ್ಗೆ ತಾವು ಪ್ರಪ್ರಥಮ ಬಾರಿಗೆ ಶರಣ ಶಿರೋಮಣಿ ಅಕ್ಕ ನಾಗಮ್ಮ ಅನ್ನುವಂಥ ಕಾದಂಬರಿಯನ್ನು ಬರೀತೀವಿ. ಬಸವಣ್ಣನವರ ಕುರಿತು ಬಹಳ ಜನ ಬರೆದಿದ್ದಾರೆ, ಅವರ ಅಕ್ಕನನ್ನು ಕುರಿತಂತಹ ಸಾಹಿತ್ಯ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಅದೇನು ಮೇಡಮ್ ಅವರನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದು, ಏನು ಪ್ರೇರಣೆ ತಮಗೆ? ಒಂದು ಸಲ ನನಗೆ ಉಳುವಿಯಲ್ಲಿ ಸಂಘಟನೆಗಳಲ್ಲಿ ಸಮನ್ವಯತೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದರು. ಅಲ್ಲಿ ಮಾತಾಡಿ ಮುಗಿಸಿದ ಮೇಲೆ ನನ್ನ ಉಪನ್ಯಾಸವಾದ ನಂತರ ಉಳುವಿಗೆ ಬಂದ ಮೇಲೆ ಎಷ್ಟೋ ಸಲ ಉಳುವಿಗೆ ಹೋಗಿದ್ದೆ, ಆದರೆ ಆ ಗುಹೆಗಳಿಗೆ ಹೋಗಿರಲಿಲ್ಲ. ಯಾವಾಗ ನಾನು ಆ ಗುಹೆಗಳಿಗೆ ಹೋದ್ನೋ
ಅದರಲ್ಲೂ ಅಕ್ಕನಾಗಮ್ಮನ ಗುಹೆ. ಆ ಅಕ್ಕನಾಗಮ್ಮನ ಗುಹೆ ಒಳಗಡೆಗೆ ಅಕ್ಕನಾಗಮ್ಮ ವಚನಗಳನ್ನು ಹೀಗೆ ಅಪ್ಪಿಕೊಂಡು ಒಂದೇ ಕಡೆಗೆ ಮಲಗಿದ ಹಾಗೆ, ಸುಸ್ತಾಗಿ ಮಲಗಿದ ಹಾಗೆ ಕಲ್ಲಿನಲ್ಲಿ ಮೂರ್ತಿ ಕಾಣುತ್ತೆ. ಅವಳ ಕಾಲು ಪಳಪಳ ಅಂತ ಮೈಕಾ ಥರ ಹೊಳಿತಾ ಇದೆ. ಅದನ್ನು ನೋಡಿದಾಗ ನನಗೆ ಆ ಅಕ್ಕನಾಗಮ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಉತ್ಸಾಹ ಬಂತು. ಅಲ್ಲೇ ಪಕ್ಕದಲ್ಲಿರುವಂಥ ಚನ್ನಬಸವಣ್ಣ ಕೂತ್ಕೊಂಡು ಶಿವಪೂಜೆ ಮಾಡಿಕೊಂಡಂಥ ಸ್ಥಳದಲ್ಲಿ, ಎಲ್ಲಿ ಚನ್ನಬಸವಣ್ಣ ಒಂದು ಪುಟ್ಟ ವಿಭೂತಿ ಇಟ್ಟಿದ್ರು, ಈಗ ಅದು ವಿಭೂತಿ ಕಣಜ ಆಗಿದೆ. ಪಕ್ಕದಲ್ಲೇ ಶರಣರು ಮಾಡ್ಕೊಳ್ತಾ ಇದ್ದಂಥ ಸ್ಥಳದಲ್ಲಿ ಅಲ್ಲಿ ರುದ್ರಾಕ್ಷಿ ಗುಹೆ ಇದೆ. ಎದುರುಗಡೆಗೆ ನಾಗದ ಹುತ್ತ ಇದೆ. ಆಮೇಲೆ ಅಲ್ಲಿ ಅದ್ಭುತವಾದಂಥ ನೀರಿನ ಝರಿ ಎಲ್ಲವನ್ನು ನೋಡಿ, ಆಕಳ ಗುಹೆ ನೋಡಿದಾಗ ನನಗೆ ಅಲ್ಲಿ ಒಂದು ಹೊರಗಡೆಯಿಂದ ನೋಡಿದಾಗ ಕೇವಲ ಒಂದು ಕಿಂಡಿ ಥರ ಕಾಣ್ತಾ ಇದೆ, ಒಳಗಡೆಗೆ ಹೋಗಿ ನೋಡಿದಾಗ ಶರಣರು ವಚನಗಳನ್ನು ಸಂಗ್ರಹಿಸಿ ಇಟ್ಟಂಥ ಆ ಗುಹೆ ನೋಡಿದಾಗ ಭಗವಂತ ಅದು ಹೇಗೆ ಅವರು ಬಸವ ಕಲ್ಯಾಣದಿಂದ ಇಷ್ಟು ಉದ್ದದವರೆಗೂ ಬಂದು ಇಲ್ಲಿ ದಂಡಕಾರಣ್ಯದಲ್ಲಿ ಇಷ್ಟು ವಚನಗಳನ್ನು ಸಂಗ್ರಹ ಮಾಡಿದ್ರಲ್ಲ, ಅದು ಎಂಥ ಅದ್ಭುತವಾದಂಥ ವಿಚಾರ ಅಂತ ನನ್ನ ಮನಸ್ಸಿನಲ್ಲಿ, ನನ್ನ ಚಿತ್ತದಲ್ಲಿ, ನನ್ನ ಆತ್ಮದಲ್ಲಿ ಅಕ್ಕನಾಗಮ್ಮ ತುಂಬಿಕೊಂಡ್ಬಿಟ್ಲು. ಆ ಅಕ್ಕನಾಗಮ್ಮನ ಬಗ್ಗೆ ಸಂಶೋಧನೆ ಮಾಡ್ತಾ, ಎಲ್ಲರ ಹತ್ರ ಕೇಳ್ತಾ, ಎಲ್ಲ ಕಡೆಗೂ ಸಂಗ್ರಹ ಮಾಡ್ತಾ ವಿಷಯಗಳನ್ನು ಕೊನೆಗೆ ಅದನ್ನು ನಾನು ಒಂದು ಕಾದಂಬರಿ ರೂಪದಲ್ಲಿ ಬರೆಯೋವರೆಗೂ ಅಕ್ಕನಾಗಮ್ಮ ನನ್ನನ್ನು ಬಿಡಲೇ ಇಲ್ಲ. ಹಾಗಾಗಿ ಅಕ್ಕನಾಗಮ್ಮ ಎಂಥ ಅದ್ಭುತ ವ್ಯಕ್ತಿ ಅಂತಂದರೆ, ಇಡೀ ವಿಶ್ವದ ನೀವು ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಯಾವುದೇ ಒಂದು ನೆಲೆಗಟ್ಟಿನಲ್ಲಿ ನೋಡಿದರೆ ಅಕ್ಕನಾಗಮ್ಮನಂಥ ವ್ಯಕ್ತಿ ಅನ್ನೋದಕ್ಕಿಂತಲೂ ಒಂದು ದಿವ್ಯ ಶಕ್ತಿ ಅನ್ಬೋದು. ಅಂಥದ್ದನ್ನು ನಾವು ಎಲ್ಲೂ ಕಾಣೋದಿಲ್ಲ. ಹಾಗಾಗಿ ನಾನು ಅಕ್ಕನಾಗಮ್ಮನ ಬಗ್ಗೆ ಬರೆದೆ. ಹಾಂ ಮೇಡಮ್, ಬರೆಯೋಕ್ಕೆ ಆರಂಭ ಮಾಡಿದ್ರಿ, ಬರೆದ್ರಿ, ಅದೊಂದು ಯಶಸ್ಸನ್ನು ಸಹ ಕಾಣ್ತು. ಆ ಅಕ್ಕನಾಗಮ್ಮನವರ ವ್ಯಕ್ತಿತ್ವವೇ ಒಂದು ವಿಶಿಷ್ಟವಾದಂತಹ, ಎಲ್ಲ ವಚನಕಾರ್ತಿಯರಿಗಿಂತ ಅವರು ಒಂಥರ ವಿಭಿನ್ನವಾಗಿ ನಿಲ್ತಾರೆ. ಪ್ರೇರಣೆ, ಪ್ರೋತ್ಸಾಹವನ್ನು ಕೊಡುವಂತಹ ಒಬ್ಬರು ಹಿರಿಯರಾಗಿ ನಿಲ್ತಾರೆ. ಅವರ ಬದುಕು ಯಾವ ರೀತಿ ವಿಭಿನ್ನವಾಗಿತ್ತು ಅಂತ ತಿಳಿದುಕೊಳ್ಳುವಂಥ ಉತ್ಸಾಹ ನಮಗಿದೆ. ನಿಮ್ಮ ಮಾತುಗಳಲ್ಲಿ ಅದನ್ನು ಕೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅಕ್ಕನಾಗಮ್ಮ ಅವರಿಗೆ ನಾವು ಕ್ರಾಂತಿ ಗಂಗೋತ್ರಿ ಅನ್ಬೋದು. ಕ್ರಾಂತಿ ಗಂಗೋತ್ರಿ ಅಂದರೆ ಎಲ್ಲಿ ಉಗಮವಾಗುತ್ತಲ್ಲ ಕ್ರಾಂತಿ, ಅದು ಗಂಗೋತ್ರಿ ಅಂತ. ಯಾಕೆ ನಾವು ಕ್ರಾಂತಿ ಗಂಗೋತ್ರಿ ಅಂತೀವಿ ಅಂತಂದರೆ, ಕಾರಣ ಪುಟ್ಟ ಮಗು ಬಸವೇಶ ಹುಟ್ಟುವಾಗ ತಾಯಿ ಅವಳು ನಂದಿ ವ್ರತ ಮಾಡ್ತಾಳೆ. ತಾಯಿ ನಂದಿ ವ್ರತ ಮಾಡುವಾಗ ಈ ದೊಡ್ಡ ಮಗಳು ಅವಳು ಕೂಡ ವ್ರತ ಮಾಡ್ತಾಳೆ. ತಾಯಿ ತನ್ನ ಕುಲೋದ್ಧಾರಕ ಹುಟ್ಟಲಿ ಅಂತ ಕೇಳಿಕೊಂಡ್ರೆ, ಇವಳು ಲೋಕೋದ್ಧಾರಕ ಹುಟ್ಟಲಿ ಅಂತ ಇವಳು ಬೇಡ್ಕೋತಾಳೆ. ಮಗು ಹುಟ್ಟಿದಾಗ ಆ ಮಗುವಿಗೆ ಅಳೋದಿಲ್ಲ. ಈಗ ವೈದ್ಯಳಾಗಿ ನನಗೆ ಗೊತ್ತು, ಮಗು ಹುಟ್ತಾ ಇದ್ದಂಗೆ ಮಗು ಅಳಲೇಬೇಕು. ಮಗು ಅಳದೇ ಇದ್ದರೆ ಲಂಗ್ಸ್ ಓಪನ್ ಆಗೋದಿಲ್ಲ, ಆ ಮಗು ಚೇತರಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಮಗು ಅಳದೇ ಇದ್ದಾಗ ಚಿಂತಾಕ್ರಾಂತರಾಗ್ತಾರೆ. ಅವರು ಜ್ಯೋತಿಷ್ಯನ ಕರೀತಾರೆ. ಆದರೆ ಜ್ಯೋತಿಷಿಗಳು ಬಂದು ಹೇಳ್ತಾರೆ, ಮಗುವಿನ ಭವಿಷ್ಯ ಉಜ್ವಲವಾಗಿದೆ, ಆದರೆ ಇವರಿಗೆ ಒಬ್ಬ ಮಹಾನ್ ಗುರುವಿನ ದೃಷ್ಟಿ ಆ ಮಗುವಿನ ಮೇಲೆ ಬಿದ್ದರೆ ಆ ಮಗು ಚೆನ್ನಾಗಾಗತ್ತೆ ಅಂತ. ಇವರು ಏನು ಮಾಡ್ತಾರೆ ಅಂದರೆ, ಕೂಡಲ ಸಂಗಮದ ಹತ್ತಿರದಲ್ಲೇ ಇರುವಂಥ ಜಾತವೇದ ಮುನಿಗಳನ್ನು ಕರ್ಕೊಂಡು ಬಂದರೆ ಅವರು ಮಗುವನ್ನು ಎತ್ಕೊಳ್ತಾರೆ. ಬಿಡಿಸ್ಕೊಂಡಿರುತ್ತೆ, ನಿಸ್ತೇಜವಾಗಿ ಮಲಗಿರುತ್ತೆ. ಅವರು ತಮ್ಮ ಪೀಠದಿಂದ ತೆಗೆದು ಲಿಂಗವನ್ನು ಮಗುವಿನ ಕಣ್ಣಿಗೆ ತಾಗಿಸಿ ಎದೆ ಮೇಲಿಟ್ಟಾಗ ಮಗು ಕಿಟಾರ ಅಂತ ಕಿರಿಚಿಕೊಂಡು ಕೆಂಪಗಾಗ್ಬಿಡುತ್ತೆ. ಲಿಂಗ ತೆಗೆದ ತಕ್ಷಣ ಮತ್ತೆ ನಿಶ್ಚಯಿಸಲಾಗತ್ತೆ. ಆಗ ಮನೆಯವರೆಲ್ಲ ಆಶ್ಚರ್ಯದಿಂದ ಕೇಳ್ತಾರೆ, ಏನಿದು ಅಂತ. ಅವ್ರು ಹೇಳ್ತಾರೆ, ಇವರು ಲಿಂಗ ಪ್ರೇಮಿ, ಲಿಂಗ ಬಿಟ್ಟು ಬದುಕಕ್ಕಾಗದೆ ಇರುವಂಥ ಮಗು ಇದು, ಹಾಗಾಗಿ ಸದಾ ಲಿಂಗವಿರಬೇಕು ಅಂತ. ತಂದೆ ತಾಯಿಗಳು ಅಜ್ಜ ಅಜ್ಜಿ ಬ್ರಾಹ್ಮಣರಾಗಿದ್ದರಿಂದ ಲಿಂಗ ಯಾಕೆ ಅಂತ ಅವ್ರಿಗೆ ಅದಾಗುತ್ತೆ. ಆಗ ಅಕ್ಕನಾಗಮ್ಮ ಪುಟ್ಟ ಹುಡುಗಿ, 8-9 ವರ್ಷದ ಹುಡುಗಿ, ಅವಳು ಹೇಳ್ತಾಳೆ, ಏನೋ ದೊಡ್ಡ ಹನುಮಂತನೋ ನರಸಿಂಹನೋ ಕಟ್ಟಬೇಕಾದ್ರೆ ಭಯ ಪಡಬೇಕು, ಒಂದು ಪುಟ್ಟ ಲಿಂಗ ಕಟ್ಟೋದ್ರಿಂದ ನನ್ನ ತಮ್ಮ ಚೆನ್ನಾಗಾಗೋದ್ರಿಂದ ಅದಕ್ಕೆ ಯಾಕೆ ಬೇಡ ಅಂತೀರಾ, ಕಟ್ಟಲಿ ಅಂತ ಹೇಳ್ತಾಳೆ. ಏ ಉಪದ್ರವಿ ಅಂತ ಅಜ್ಜಿ ಬೈದಾಗ ಅವ್ರು ಹೇಳ್ತಾರೆ, ನೋಡಿ ಗುರುಗಳು ಎಂಥ ಅದ್ಭುತವಾದಂಥ ಮಾತು ಮಗು ಹೇಳ್ತಾ ಇದೆ,
ಇದರಿಂದ ಏನು ತಪ್ಪು? ಲಿಂಗ ಜೊತೆಗಿರೋದ್ರಿಂದ ಈ ಅಂಗ ಬೆಳೆಯೋದಾದರೆ ತಪ್ಪೇನಿದೆ ಅಂತ ಕೇಳಿದಾಗ ಅವರು ಆಗಲಿ ಮಗು ಉಳಿದ್ರೆ ಸಾಕು ಅಂತ ಮಗುಗೆ ಲಿಂಗ ಕಟ್ತಾರೆ. ಹಾಗಾಗಿ ಆ ಮಗು ಲಿಂಗದ ಜೊತೆಗೆ ಬೆಳೀತಾ ಹೋಗುತ್ತೆ. ಆ ಮಗುವನ್ನು ಎತ್ತಿ ಆಡಿಸಿದಂಥ ಅಕ್ಕ ನಾಗಮ್ಮ ಆ ಪುಟ್ಟ ಮಗುವಿನ ಮೃದುವಾದ ಮಧುರವಾದ ಮನಸ್ಸಿನಲ್ಲಿ ಫಲವತ್ತಾದ ಭೂಮಿಯಲ್ಲಿ ಉತ್ತಮವಾದಂಥ ಸ್ವತಂತ್ರ ವಿಚಾರಗಳನ್ನು ತುಂಬುತ್ತಾ ಹೋಗ್ತಾಳೆ. ಅವಳು ಕತೆ ಹಾಡು ಅದರ ಜೊತೆಗೆ ಮಗುವಿಗೆ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾಳೆ. ಹಾಗೆ ನಡೆಸಿದಾಗ ಕೊನೆಗೆ ಆ ಮಗುವಿಗೆ 8 ವರ್ಷ ಆದಾಗ ಎಲ್ಲರೂ ಹಾಗೆ ಉಪನಯನ ಮಾಡೋಕ್ಕೆ ಅಂತ ಹೋಗ್ತಾರೆ. ಅಕ್ಕನ ಪ್ರಭಾವ ಎಷ್ಟಿರುತ್ತೆ ಮಗುವಿನ ಮೇಲೆ ಅಂತಂದರೆ ಆ 8 ವರ್ಷದ ಬಸವೇಶ ಹೇಳ್ತಾನೆ, ಅಕ್ಕನಿಗೆ ಇಲ್ಲದೇ ಇರುವಂಥ ಉಪನಯನ ನನಗೆ ಬೇಡ, ಅವಳಿಗೂ ಜನಿವಾರ ಕಟ್ಟೋದಾದರೆ ನನಗೂ ಕಟ್ಟಿ ಅಂತಂತಾರೆ. ಹಾಗಾಗಿ ಇಲ್ಲಿ ನಾವೇನು ಅಂದ್ಕೊಳ್ತೀವಿ, ಆ ಮಗುವೇ ಹೋಯಿತು ಅಂತ. ಆದರೆ ತನ್ನ ವಿಚಾರವನ್ನು ಮಗುವಿನ ಮುಖಾಂತರ ತನ್ನ ತಮ್ಮನ ಮುಖಾಂತರ ಜಗತ್ತಿಗೆ ತೋರಿಸಿಕೊಟ್ಟಂಥವು, ಇಡೀ ಜಗತ್ತಿಗೆ ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಡುವಂಥ ಪ್ರೇರೇಪಣೆಯನ್ನು ತನ್ನ ತಮ್ಮನ ಮುಖಾಂತರ ಮಾಡಿಸಿದ್ದು ಅಕ್ಕನಾಗಮ್ಮ. ಹಾಗಾಗಿ ಮುಂದೆ ಶರಣರು ಮಧ್ಯೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ಈಗೇನು ಮಾರ್ಚ್ ತಿಂಗಳಲ್ಲಿ 8ನೇ ತಾರೀಕಿಗೆ ನಾವು ಆ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತೀವಿ. ಆದರೆ ಆ ಮಹಿಳೆಯರು ತಮ್ಮ ಹಕ್ಕಿಗಾಗಿ ಹೋರಾಡಿದಂಥ ಸಂಘರ್ಷಣೆ ಮಾಡಿದಂಥವ್ರು. ಆದರೆ ನಮ್ಮ ಅಕ್ಕ ನಾಗಮ್ಮ ಹಕ್ಕಿಗಾಗಿ ಅಲ್ಲ, ತನ್ನ ಹೊಣೆಯನ್ನು ಸಮಾಜಕ್ಕೆ ಅರ್ಪಿಸಿ ಸಮಾಜವನ್ನು ಉತ್ಕೃಷ್ಟಗೊಳಿಸಿ ಸಮಾಜದ ಉದ್ಧಾರಕ್ಕಾಗಿ ತನ್ನ ಮಗನನ್ನು ತನ್ನ ತಮ್ಮನನ್ನು ಸಮಾಜಕ್ಕೆ ಕೊಟ್ಟಂಥ ಅದ್ಭುತವಾದಂಥ ವ್ಯಕ್ತಿ ನಮ್ಮ ಅಕ್ಕ ನಾಗಮ್ಮ. ಹಾಗಾಗಿ ಅವಳು ತನಗಾಗಿ ಬದುಕಲೇ ಇಲ್ಲ, ತನ್ನ ಇಡೀ ಬದುಕನ್ನು ತನ್ನ ತಮ್ಮನ ಉದ್ಧಾರಕ್ಕಾಗಿ ತನ್ನ ಮಗನನ್ನು ಶಟಲ್ ಬ್ರಹ್ಮಿ ಮಾಡೋದಕ್ಕಾಗಿ ಇಡೀ ಸಮಾಜದ ಎಲ್ಲ ಶರಣರನ್ನು ಒಂದು ತಾಯಿ ಒಬ್ಬ ಅಕ್ಕ ಹಾಗೆ ನೋಡಿಕೊಂಡು ಇಡೀ ಸಮಾಜಕ್ಕಾಗಿ ತನ್ನನ್ನು ತಾನು ಗಂಧದಂತೆ ತೆಗೆದವಳು ಅಕ್ಕ ನಾಗಮ್ಮ. ಹಾಗಾಗಿ ಅವಳು ಅತ್ಯಂತ ನಿಸ್ವಾರ್ಥ ನಿರ್ಮಲ ಮನಸ್ಸಿನ ಒಂದು ನಿಶ್ಚಯ ಗುರಿ ಇರುವಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಹಾಂ ಮೇಡಮ್, ಈ ಅಕ್ಕನಾಗಮ್ಮನವರ ಒಂದು ವ್ಯಕ್ತಿತ್ವ ವಿಭಿನ್ನವಾದದ್ದು ಅಂತ ಹೇಳಿದ್ರಿ. ಅವರು ಬದುಕಿದಂತಹ ಬದುಕು ಆರಂಭದಿಂದ ನಮಗೆ ಎಲ್ಲಿ ಇತಿಹಾಸಕಾರರು ಏನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಅದು ನಮ್ಗೆ ಏನು ಸಿಕ್ಕಿದೆಯೋ ಅದು ಅದ್ರ ಮೇಲೆ ನಾವು ಅವರ ಬದುಕನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ? ಅವರ ಬದುಕನ್ನು ನೋಡಿದರೆ ನಾವು ಒಂದು ಗಂಧದ ಕೊರಡು ಅಂತ ಅಂದ್ಕೋಬಹುದು. ಯಾಕೆಂತಂದರೆ ನೀವು ಏನೇ ಮಾಡಿದರೂ ಸಮಾಜದ ಏಳಿಗೆಗಾಗಿ ಮಾಡಿದಾಗ ಅದು ಅದ್ಭುತವಾಗಿ ಪರಿಣಾಮ ಬೀರುತ್ತೆ. ಅವಳ ವ್ಯಕ್ತಿತ್ವದಲ್ಲಿ ದಯೆ ಇದೆ, ದಾಸೋಹ ಇದೆ, ಕರುಣೆ ಇದೆ, ಕನಿಕರ ಇದೆ. ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವ ಅವಳದು. ಅಷ್ಟೇ ಅಲ್ಲ, ಜೊತೆಗೆ ಶಿವಭಕ್ತಿಯ ಪರಾಕಾಷ್ಠೆ ಅವಳಲ್ಲಿದೆ. ಕೇವಲ ಶಿವಪೂಜೆ ಮಾಡೋದಷ್ಟೇ ಅಲ್ಲ, ಆ ಶಿವಪೂಜೆ ಮಾಡಿದ ಕೈಯಲ್ಲಿ ಗುರಾಣಿ ಕತ್ತಿ ಹಿಡಿದು ವಚನ ಸಾಹಿತ್ಯವನ್ನು ಶರಣರನ್ನು ಉಳಿಸೋದಕ್ಕೆ ಒಂದು ಕಡೆಗಲ್ಲ, ಎರಡು ಕಡೆಗಲ್ಲ, 3 ಕಡೆಗೆ ಯುದ್ಧ ಮಾಡಿದಂಥ ಅತ್ಯಂತ ವೀರ ವ್ಯಕ್ತಿತ್ವ ಧೈರ್ಯಸ್ಥಳೆ ಅಂತಂದರೆ ನಮ್ಮ ಅಕ್ಕನಾಗಮ್ಮ. ಹಾಗಾಗಿ ಒಂದೇ ವ್ಯಕ್ತಿಯಲ್ಲಿ ದಯೆ, ದಾಸೋಹ, ಕಾಯಕ, ಹೋರಾಟದ ಗುಣ, ಧೈರ್ಯ, ಒಂದು ಸಮಾಜಕ್ಕಾಗಿ ಬೇಕಾಗುವಂಥ ಅದನ್ನು ಉಳಿಸ್ಬೇಕು ಅನ್ನೋ ಧೈರ್ಯ ಇದೆಯಲ್ಲ, ಅದು ಎಲ್ಲ ಮಹಿಳೆಯರಲ್ಲೂ ಇರೋದಿಲ್ಲ. ಆ ಮಹಿಳೆಯರಿಗೆ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಆದರ್ಶ ಮಹಿಳೆ ಅಂತಂದರೆ ನಾವು ಅಕ್ಕನಾಗಮ್ಮ ಅಂತ ಹೇಳ್ಬೋದು. ಆದರ್ಶ ಅಂದರೆ ಆ ಕಡೆಗೆ ನಮ್ಮ ದೃಷ್ಟಿ ಹೋಗಿ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ನಾವು ಅವ್ರ ಹಾಗೆ ಆಗಬೇಕು ಅನ್ನೋದಿದೆಯಲ್ಲ, ಅದು ಆದರ್ಶ. ಇತ್ತೀಚೆಗೆ ನೀವು ನೋಡಿ, ಯಾವುದೇ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಕುಟುಂಬ, ಎಷ್ಟು ಚಿಕ್ಕ ಕುಟುಂಬಗಳು ಅಂತಂದರೆ ಈಗ ಮದುವೆಗೆ ಹುಡುಗಿನ ನೋಡ್ತಾ ಹೋದರೆ ಅಕ್ಕ ತಮ್ಮ ತಂಗಿ ಯಾರಾದರೂ ಇದ್ದರೆ ಬೇಡ, ಒಬ್ಬನೇ ಮಗ ಇದ್ದರೆ ಸಾಕು ಅನ್ನೋ ಜನ ಇದ್ದಾರೆ. ಒಬ್ಬನೇ ಮಗ ಇದ್ದಾನೆ, ಚೆನ್ನಾಗಿ ಓದಿದ್ದಾನೆ ಅಂದರೂ ಕೂಡ ಸಾಲದು, ತಂದೆ ತಾಯಿ ಇದ್ದಾರಾ ಅಂತ ಕೇಳ್ತಾರೆ. ಅಂದೇ ತಂದೆ ತಾಯಿ ಅತ್ತೆ ಮಾವ ಇದ್ದರೆ ಬೇಡ ಅನ್ನುವಂಥ ಹುಡುಗಿಯರು ಇವತ್ತಿಗಿದ್ದಾರೆ. ಆದರೆ ಅಕ್ಕ ನಾಗಮ್ಮನ ವಿಚಾರ ನೀವು ನೋಡಿದರೆ ನಿಜವಾಗಲೂ ನಿಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ, ಸ್ವತಃ ಅಕ್ಕ ನಾಗಮ್ಮ ತನ್ನ ತಮ್ಮ ಮನೆ ಬಿಟ್ಟು ಹೋದಾಗ
ಅಲ್ಲಿ ಅವನ ಓದಕ್ಕೆ ಬೆನ್ನಲ್ಲವಾಗಿ ನಿಂತ್ಕೊತಾಳೆ. ಓದು ಮುಗಿಸಿದ ಮೇಲೆ ಅವನಿಗೆ ಮದುವೆ ಮಾಡಬೇಕು ಅಂತ ಸ್ವತಃ ಸೋದರ ಮಾವ ತನ್ನ ಮಗಳ ಗಂಗಾಂಬಿಕೆಯ ಪ್ರಸ್ತಾಪ ತಗೊಂಡು ಬಂದಾಗ ಇವಳು ಯಾರ ಮಾತು ಬಸವಣ್ಣ ಕೇಳೋದಿಲ್ಲ. ಯಾಕಂದರೆ ಅವರು ಒಂದು ಧಾರ್ಮಿಕ ನೆಲೆಯಲ್ಲಿ ಮುಂದೆ ಹೋಗಬೇಕಾದಂಥ ಮನಸ್ಸುಳ್ಳವರು, ಮದುವೆಗೆ ಒಪ್ಪೋದಿಲ್ಲ. ಆಗ ಬಸವೇಶನ ಮನಸ್ಸನ್ನು ಬದಲಾಯಿಸಿ ಮದುವೆಗೆ ಒಪ್ಪಿಸಿದವಳು ಅಕ್ಕನಾಗಮ್ಮ. ಮದುವೆ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ವಿಚಿತ್ರ ನೋಡಿ, ಇದು ಕೇಳೋರ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ಗಂಗಾಂಬಿಕೆ ಮದುವೆ ಆಗಿ ಬಂದ ಮೇಲೆ ನೀಲಾಂಬಿಕೆ ಅಂದರೆ ಚಿಕ್ಕಪ್ಪನ ಮಗಳು, ಅವಳನ್ನು ಬಿಜ್ಜಳನ ತಮ್ಮ ಕರ್ಣದೇವನ ಜೊತೆಗೆ ಒಂದೇ ತೊಟ್ಟಲಲ್ಲಿ ಬೆಳೆಸಿರ್ತಾಳೆ ಅವ್ರ ತಾಯಿ. ಆ ಮಗು ಅವಳಿದ್ದವಳು ದೊಡ್ಡವಳಾಗಿರ್ತಾಳೆ. ಮದುವೆಯಲ್ಲಿ ಬಸವಣ್ಣನನ್ನು ನೋಡಿ, ಬಸವಣ್ಣನ ವಚನಗಳನ್ನು ಓದಿ, ಬಸವಣ್ಣನ ಆ ವಚನಗಳ ಸ್ವರ ರೂಪದಲ್ಲಿ ಅವಳು ಹಾಡ್ತಾ ಇರ್ತಾಳೆ. ಒಂದು ಸಲ ಅವರ ಅರಮನೆಗೆ ಹೋದಾಗ ಅಕ್ಕ ನಾಗಮ್ಮನಿಗೆ ಆಶ್ಚರ್ಯ ಆಗುತ್ತೆ, ನೀಲಾಂಬಿಕೆ ಅಷ್ಟು ಸುಶ್ರಾವ್ಯವಾಗಿ ವಚನಗಳನ್ನು ಹಾಡ್ತಾ ಇರ್ತಾಳೆ. ಅದು ಬಸವಣ್ಣನವ್ರ ವಚನ, ತಲ್ಲೀನಳಾಗಿರ್ತಾಳೆ. ಆವಾಗ ಗಂಗಾಂಬಿಕ ತಮಾಷೆ ಮಾಡಿದಾಗ ಅವಳು ನಾಚ್ಕೊಂಡ್ಬಿಡ್ತಾಳೆ. ನಾಚ್ಕೊಂಡಾಗ ಏನಾಗುತ್ತೆ, ಕರ್ಣದೇವ ಹೇಳ್ತಾಳೆ, ನೋಡಿ ಗಂಗಾಂಬಿಕ ಮದುವೆ ಮಾಡ್ಕೊಂಡು ಹೋದಾಗ್ಲಿಂದ ನೀಲಾಂಬಿಕೆ ತುಂಬ ಅಂತರ್ಮುಖಿ ಆಗಿಬಿಟ್ಟಿದ್ದಾಳೆ, ಯಾರ ಜೊತೆಗೂ ಮಾತುಕತೆ ಇಲ್ಲ, ತುಂಬ ಒಬ್ಬಂಟಿಗಳಾಗಿದ್ದಾಳೆ ಅಂತ. ಆವಾಗ ಹೌದು ಅವಳಿಗೂ ಮದುವೆ ಮಾಡಿ ಅಂತ ಅಕ್ಕ ನಾಗಮ್ಮ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಹೌದು ಒಳ್ಳೆ ವರ ಸಿಕ್ಕಬೇಕಲ್ಲ, ಗಂಗಾಂಬಿಕೆಗೇನೋ ಬಸವಣ್ಣನವರು ಸಿಕ್ಕರು, ಆದರೆ ಇವಳಿಗೂ ಸಿಗಬೇಕಲ್ಲ ಅಂತ, ಅಂಥವರೇ ಸಿಗಬೇಕಲ್ಲ ಅಂತ. ಆವಾಗ ಏನು ಆ ಯೋಗ ಯೋಗವೋ ಆ ಗಳಿಗೆನೋ, ಗಂಗಾಂಬಿಕೆ ಸ್ವತಃ ಅವಳು ಹೇಳ್ತಾಳೆ, ಅದಕ್ಕೆ ಯಾಕೆ ಚಿಂತೆ, ಬಸವರ್ಸನ್ನೇ ಇವಳು ಮದುವೆ ಮಾಡಿಕೊಳ್ಳಿ ಅಂತ, ಅಂಥವ್ರು ಯಾಕೆ ಅವರನ್ನೇ ಮದುವೆ ಮಾಡಿಕೊಳ್ಳಿ ಅಂತ. ಶಿವಶಿವ ಅಂತ ನಾಗಮ್ಮ ಭಯಪಟ್ಕೊಂಡು ಮನೆಗೆ ಬರ್ತಾರೆ. ಆದರೆ ಅವಳ ಇಚ್ಛೆನೂ ಅದೇ ಆಗಿರುತ್ತೆ, ನೀಲಾಂಬಿಕೆ ಇಚ್ಛೆನೂ ಅದೇ ಆಗಿರುತ್ತೆ, ಅವರ ತಮ್ಮನ ಅಣ್ಣನ ಇಚ್ಛೆನೂ ಅದೇ ಆಗಿರುತ್ತೆ. ಮನೆಗೆ ಬಂದು ಕೇಳಿದಾಗ ಬಸವಣ್ಣ ಒಪ್ಪೋದಿಲ್ಲ. ಈಗ ಎಲ್ಲರೂ ಹೇಳ್ತಾರೆ ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಇರೋಕ್ಕೆ ಸಾಧ್ಯ ಇಲ್ಲ ಅಂತ, ಆದರೆ ಗಂಗಾಂಬಿಕೆ ಜೊತೆಗೆ ನೀಲಾಂಬಿಕೆಯ ಮದುವೆಯನ್ನು ಮಾಡಿಸಿ ನಿಂತು ಬಸವಣ್ಣನಲ್ಲೇ ಒಪ್ಪಿಸಿದಂಥವಳು ಅಕ್ಕ ನಾಗಮ್ಮ. ಇಂಥ ವ್ಯಕ್ತಿ ನೀವು ಎಲ್ಲಾದರೂ ಕಾಣೋಕ್ಕೆ ಸಾಧ್ಯನಾ? ಇವತ್ತಿನ ಸಮಾಜದಲ್ಲಿ ಅಕ್ಕ ತಂಗಿ ಇದ್ದರೆ ಬೇಡ ಅನ್ನುವಂಥ ಸಮಾಜದಲ್ಲಿ ಅಕ್ಕನೇ ನಿಂತ್ಕೊಂಡು ತಮ್ಮನನ್ನು ಓದಿಸಿ ಅವನಿಗೆ ಮದುವೆ ಮಾಡಿ ಅವನ ಮಂತ್ರಿ ಆಗ ಮೇಲೂ ಕೂಡ ಜೊತೆಗಿದ್ದು ಅವನಿಗೆ ಮಾರ್ಗದರ್ಶನ ಮಾಡೋದಿದೆಯಲ್ಲ, ಇದು ಅದ್ಭುತ. ಇದಕ್ಕಿಂತ ಅದ್ಭುತ ಅಂತಂದರೆ ಸ್ವತಃ ನೀಲಾಂಬಿಕೆ ಹೇಳ್ತಾಳೆ, ಎನಗೆ ಹಾಲೂಟವ ನಿಕ್ಕುವ ತಾಯಿ, ಹಾಲಿನ ಊಟವನ್ನು ಕೊಡುವ ತಾಯೇ, ಎನಗೆ ಪರಿಣಾಮವ ತೋರಿದ ತಾಯಿ. ಪರಿಣಾಮ ಅಂತಂದರೆ ಪರಮೇಶ್ವರನನ್ನು ತೋರಿದಂಥ ತಾಯಿ ಅಂತ. ಇದು ಯಾಕೆ ಅಂತಂದರೆ ಇವಳು ಒಂದು ಸಲ ಅಲ್ಲಿ ಮಂತ್ರಿಗಳ ಅರಮನೆಗೆ ಹೋದಾಗ ಗಂಗಾಂಬಿಕೆ ನೀಲಾಂಬಿಕೆ ಇಬ್ಬರು ಕತ್ತಿ ವರ್ಸೆ ಮಾಡ್ತಾ ಇರ್ತಾರೆ. ಇವ್ರು ಯಾವಾಗಲೂ ಅಕ್ಕ ನಾಗಮ್ಮ ಶಿವನ ಪೂಜೆಯಲ್ಲೇ ಧ್ಯಾನದಲ್ಲೇ ಇದ್ದಂಥವ್ರು. ಅವ್ರಿಗೆ ಈ ಕೋಮಲ ಕೈಗಳಲ್ಲಿ ಲಿಂಗ ಹಿಡಿಯೋದು ಬಿಟ್ಟು ಇದೇನು ಕತ್ತಿ ಹಿಡಿದಿದ್ದಾರೆ ಅಂತ ಆಶ್ಚರ್ಯ ಆಗತ್ತೆ. ಆಗ ಅವ್ರು ಹೇಳ್ತಾರೆ, ಬನ್ನಿ ಅಕ್ಕ, ನಾವು ನಿಮಗೆ ಕತ್ತಿ ವರ್ಸೆ ಕಲಿಸ್ಕೊಡ್ತೀವಿ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ನೀವು ಕತ್ತಿ ವರ್ಸೆ ನನಗೇನೋ ಕಲಿಸ್ಕೊಡ್ತೀರಿ, ಆದರೆ ನಾನು ನಿಮಗೆ ಲಿಂಗ ದೀಕ್ಷೆ ಕೊಟ್ಟು ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಲಿಸ್ಕೊಡ್ತೀನಿ ಅಂತ. ಸೊ ಅವರಿಗೆ ಗುರುವಾದಂಥ ಅಕ್ಕ ನಾಗಮ್ಮ ಶಿವಪೂಜೆಯನ್ನು ಅವರಿಬ್ಬರಿಗೂ ಕಲಿಸ್ಕೊಟ್ಟಿರ್ತಾರೆ. ಇವರು ಯಾವಾಗ ಆ ಕತ್ತಿ ವರ್ಸೆ ಮಾಡೋಕ್ಕೆ ಶುರು ಮಾಡಿದಾಗ ಅವರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ, ಅವ್ರಿಗಿಂತೂ ಚೆನ್ನಾಗಿ ಇವರು ಕತ್ತಿ ವರ್ಸೆ ಮಾಡ್ತಾರೆ. ಅಂದರೆ ಯಾವುದೇ ಒಂದು ವ್ಯಕ್ತಿಯಲ್ಲಿ ಒಂದು ಪರಿಪೂರ್ಣತೆ ಇದ್ದಾಗ, ತಲ್ಲೀನತೆ ಇದ್ದಾಗ, ಶ್ರದ್ಧೆ ಇದ್ದಾಗ ಏನನ್ನಾದರೂ ಕಲಿಬಹುದು ಅಂತ ಅಕ್ಕ ನಾಗಮ್ಮ ತೋರಿಸ್ತಾರೆ. ಹಾಗಾಗಿ ಮುಂದೆ ಹೇಳ್ತಾಳೆ, ಪರಮ ಸುಖ ದೊಳಿಪ್ಪ ತಾಯೇ, ಪರಮ ವಸ್ತು ನಂಬಿದ ತಾಯೇ, ಸಂಗಯ್ಯನಲ್ಲಿ ಸ್ವಯಂ ಲಿಂಗಯಾದಿಯ ತಾಯೇ, ಅಕ್ಕ ನಾಗಮ್ಮ ತಾಯೇ ಅಂತ. ಅವಳ ಕೇಳಕ್ಕೆ ಆಸಕ್ತಿದಾಯಕವಾಗಿದೆ. ಅನುಭವ ಗೋಷ್ಠಿಯಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಆನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಶರಣ ಬಂಧುಗಳೇ, ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು. ಅವರು ವಿಶೇಷವಾಗಿ ಅಕ್ಕ ನಾಗಮ್ಮನವರ ಬಗ್ಗೆ ಬಹಳ ಅಧ್ಯಯನವನ್ನು ಮಾಡಿಕೊಂಡಿದ್ದಾರೆ. ಅವರ ಬದುಕನ್ನು ಒಂದಿಷ್ಟು ನಾವು ನೋಡಿದ್ವಿ. ಅಕ್ಕ ನಾಗಮ್ಮವರು ಅಂದಿನಿಂದ ಇಂದಿನವರೆಗೂ ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಅವರ ದೇಹ ಇಲ್ಲದೆ ಹೋದರೂ ಅವರ ಆತ್ಮ ಏನಿದೆ, ಆತ್ಮದ ಒಂದು ಬೆಳಕನ್ನು ಏನು ಹತ್ತಿಸಿ ಹೋಗಿದ್ದಾರೆ, ಅದು ಈಗಲೂ ನಿರಂತರವಾಗಿ ಎಲ್ಲರ ಮನಸ್ಸಿನಲ್ಲಿ ಉರಿತಾ ಇದೆ. ಅವ್ರ ವಚನಗಳು ಏನು, ಅವ್ರ ವಚನಗಳು ಯಾಕೆ ಇಷ್ಟು ಪ್ರಭಾವಶಾಲಿಯಾಗಿದೆ ಅನ್ನೋದನ್ನು ಒಂದಿಷ್ಟು ಮಾತಾಡೋಣ ಮೇಡಮ್. ನೋಡಿ, ದುರಂತ ಅಂತಂದರೆ ಸ್ವತಃ ಸಿದ್ದರಾಮೇಶ್ವರರು ಬರೆದಂಥ ಒಂದು ವಚನದಲ್ಲಿ ಅಲ್ಲಯ್ಯನ ವಚನ 280 ಕೋಟಿ, ಅಲ್ಲಯ್ಯನ ವಚನ 280 ಕೋಟಿ, ಅಪ್ಪಯ್ಯನ ವಚನ 436,000, ಎಮ್ಮಯ್ಯಗಳ ವಚನ, ವಚನಕ್ಕೊಂದು ನೀಲಮ್ಮನ ವಚನ 11,000, ಗಂಗಾಂಬಿಕೆಯ ವಚನ 108,000, ಎಮ್ಮಕ್ಕ ನಾಗಾಯಿಯ ವಚನ 396,000. ಸರಿಯಾಗಿ ಕೇಳ್ಕೊಳ್ಳಿ, ಎಮ್ಮಕ್ಕ ನಾಗಾಯಿ ಅಂದ್ರೆ ಅಕ್ಕ ನಾಗಮ್ಮನ ವಚನ 396,000, ಹಡಪಯ್ಯನ ವಚನ 11,000, ಮರುಳು ಸಿದ್ದನ ವಚನ 68,000 ಅಂತ. ಅಂದ್ರೆ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವ್ರನ್ನ ಬಿಟ್ರೆ ಅತ್ಯಂತ ಹೆಚ್ಚು ವಚನಗಳನ್ನ ರಚಿಸಿರೋದು ಅಕ್ಕ ನಾಗಮ್ಮ. ಅವರು ಅಕ್ಕ ನಾಗಮ್ಮ ಬಸವಣ್ಣನವರು ಶಿವಶಿವ ನಾನು ಕೇಳಲಾರೆ ಶರಣರ ನಿಂದನೆ ಅಂತ ಹೇಳಿ ತಮ್ಮ ಪ್ರಧಾನ ಮಂತ್ರಿ ಅರ್ಥಮಂತ್ರಿಯ ಒಂದು ಕಿರೀಟವನ್ನ ಕೆಳಗಡೆಗಿಟ್ಟು ಹೊರಗೆ ನಡೆದಾಗ ಮನೆಗೆ ಬಂದಾಗ ಅವರು ಯಾರೂ ಅವರನ್ನ ಮಾತಾಡಿಸುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ಅಕ್ಕ ನಾಗಮ್ಮ ಮಾತ್ರ ಕೇಳ್ತಾಳೆ, ಬಸವೇಶ, ಕುತಂತ್ರಿಗಳು ಕೆಟ್ಟ ಆಟ ಆಡುವಾಗ ಅಲ್ಲಿಂದ ಬಂದ್ಬಿಟ್ಟಲ್ಲ, ಮುಂದೆ ಇದರ ಪರಿಣಾಮ ಏನಾಗುತ್ತಂತ ಯೋಚನೆ ಮಾಡಿದೀಯಾ ಅಂತ ಕೇಳ್ತಾಳೆ. ತ್ರಿಕಾಲ ಜ್ಞಾನಿಯಾದಂಥ ಅಕ್ಕ ಹೇಳಿದ್ದು ಸತ್ಯವಾಗತ್ತೆ. ಬಸವಣ್ಣನವರು ಗಡಿಪಾರಾಗಿ ಅವರು ಕೂಡಲ ಸಂಗಮಕ್ಕೆ ಹೋದ ಮೇಲೆ ದಳ್ಳುರಿ ಶುರಿಯಾಗಿ ಹೋಗ್ಬಿಡುತ್ತೆ. ಶರಣರನ್ನ ಎಲ್ಲಂದ್ರೆ ಅಲ್ಲಿ ಸಾಯಿಸೋಕೆ ಶುರು ಮಾಡಿಬಿಡ್ತಾರೆ, ಎಲ್ಲ ದುರಂತ ನಡೆಯುತ್ತೆ. ಅಂಥ ಸಮಯದಲ್ಲಿ ಇಬ್ಬರು ಮಹಾಮನೆಗೆ ಬರ್ತಾರೆ. ಮಹಾಮನೆಗೆ ಬಂದ್ಬಿಟ್ಟು ಅವರು ಕೇಳ್ತಾರೆ, ತಾಯೇ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಭಿಕ್ಷಾಂದೇಹಿ ಅಂತ ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗತ್ತೆ. ತಾಯಿ ಕೇಳ್ತಾರೆ, ಅಲ್ಲ, ಇಂಥ ಅವಿವೇಳೆಯಲ್ಲಿ ಭಿಕ್ಷೆ ಕೇಳಕ್ ಬಂದಿದ್ದೀರಲ್ಲಪ್ಪ, ನೀವು ಯಾರು, ನೀವು ಶರಣರ ಹಾಗೆ ಕಾಣ್ತಾ ಇಲ್ವಲ್ಲಪ್ಪ ಅಂತ ಕೇಳ್ತಾರೆ. ಯಾಕಂದ್ರೆ ಅವರು ಕೈದಿಗಳ ವೇಷದಲ್ಲಿ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ನಿಜ ತಾಯಿ, ನಾವು ಜಗದೇವ ಮತ್ತೆ ಮಲ್ಲಿಬೊಮ್ಮ ಅಂತ, ನಾವು ಚಾಲುಕ್ಯ ರಾಜನ ಸಾಮಂತ ರಾಜರು, ನಮ್ಮನ್ನ ಮೋಸ ಮಾಡಿ ನಮ್ಮ ರಾಜ್ಯವನ್ನ ಕಿತ್ಕೊಂಡು ಬಿಚ್ಚಳ ನಮ್ಮನ್ನ ಜೈಲಿನಲ್ಲಿ ಹಾಕಿದ್ರು. ಈ ಎಲ್ಲಾ ಗಲಾಟೆ ನಡೆದಾಗ ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ ತಾಯಿ. ನಿಮ್ಮಂಥ ಒಬ್ಬ ಸಾಧ್ವಿ ಶಿರೋಮಣಿ, ನೀವು ನಮಗೆ ಆಶೀರ್ವಾದ ಮಾಡಿ ನಮಗೆ ಭಿಕ್ಷೆ ಹಾಕಿದರೆ ನಾವು ನಿಜವಾಗ್ಲೂ ನಮ್ಮ ಪ್ರತಿಜ್ಞೆಯನ್ನ ತೀರಿಸ್ಕೊಳ್ತೀವಿ ಅಂತ. ಏನಪ್ಪ ನಿಮ್ಮ ಪ್ರತಿಜ್ಞೆ ಅಂತ ಕೇಳಿದ್ರೆ, ಆ ದುಷ್ಟರನ್ನ ಸಂಹಾರ ಮಾಡಬೇಕು, ಯಾರು ಬಸವಣ್ಣನನ್ನ ಗಡಿಪಾರು ಮಾಡಿದರಲ್ಲ ಅವ್ರ ಮೇಲೆ ನಾವು ಸೇಡು ತೀರಿಸ್ಕೊಳ್ಬೇಕು ಅಂತಾರೆ. ಕೂಡದಪ್ಪ, ಸೇಡು ಒಳ್ಳೆಯದಲ್ಲ, ಮುಯ್ಯಿಗೆ ಮುಯ್ಯಿ, ಹಿಂಸೆಗೆ ಹಿಂಸೆ, ಅದು ಶರಣ ಸಂಸ್ಕೃತಿ ಅಲ್ಲ ಅಂತ ಹೇಳ್ತಾರೆ. ಇಡೀ ಆ ಮಹಾಮನೆ ಎಲ್ಲವನ್ನೂ ದಾಸೋಹಕ್ಕೆ ಕೊಟ್ಟು ಬಿಟ್ಟಿರ್ತಾರೆ, ಏನೂ ಉಳಿದಿರೋದಿಲ್ಲ, ಕೇವಲ ದೀವಟಿಗೆಯ 2 ಸಮವಸ್ತ್ರಗಳು ಮಾತ್ರ ಇರುತ್ತೆ. ಆ ದೀವಟಿಗೆಯವರ ಸಮವಸ್ತ್ರವನ್ನ ಇವರಿಗೆ ಕೊಟ್ಟು, ನೋಡಪ್ಪ, ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಸೇಡು ತೀರಿಸ್ಕೊಳ್ಳೋದನ್ನ ಬಿಟ್ಟು ನೀವು ಮನೆಗೆ ಹೋಗಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆದ್ರೆ ದುರಂತ ಅಂದ್ರೆ ಅವರಿಬ್ಬರು ಜಗದೇವ ಮತ್ತು ಮಲ್ಲಿಬೊಮ್ಮ ಮನೆಗೆ ಹೋದ್ರೆ ಆ ತಾಯಿ ಕ್ಷತ್ರಿಯ, ಅವರು ನಮ್ಮ ಅಕ್ಕ ನಾಗಮ್ಮನ ಹಾಗೆ ಶರಣೆ ಅಲ್ಲ. ಆ ಕ್ಷತ್ರಿಯ ತಾಯಿ ಏನ್ ಮಾಡ್ತಾಳಂದ್ರೆ ಮಕ್ಕಳಿಗೆ ನೆಲದ ಮೇಲೆ ಊಟ ಬಡಿಸ್ಬಿಟ್ಟು, ನಾಯಿಗಳ ಹಾಗೆ ಮನೆಗೆ ಬಂದಿದ್ದೀರಲ್ಲ, ಆ ದುಷ್ಟ ರಾಜನನ್ನ ತಲೆಕ ಕಡಿದೆ, ನೀವು ಕ್ಷತ್ರಿಯರ, ನೀವು ಅದು ಮಾಡೋವರೆಗೂ ನಿಮ್ಗೆ ಇದೇ ಗತಿ ಅಂತ ನೆಲದ ಮೇಲೆ ಊಟ ಬಡಿಸ್ತಾಳೆ. ಅವರಿಬ್ರು ತಾಯಿ ಮಾತು ಕೇಳ್ಕೊಂಡು ಎದ್ದು ಹೊರಟೋದವರು ಒಂದು ಸಭೆ ಮುಗಿಸ್ಕೊಂಡು ಬಿಜ್ಜಳರು ಹೊರಗಡೆ ಬಂದು ಪಲ್ಲಕ್ಕಿ ಏರ್ತಾ ಇದ್ದಂಗೆ ಅವರು ಶಿರಚ್ಛೇದನ ಮಾಡಿ ಕೂಗ್ತಾರೆ.
ಆಗ ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ ಇವತ್ತಿಗೆ ಸಮಾಜ ಕೂಡ ಶರಣರೇ ಬಿಜ್ಜಳನನ್ನ ಸಾಯಿಸಿದ್ರು ಅಂತ. ಆದ್ರೆ ಖಂಡಿತ ಇಲ್ಲ. ಯಾವ ಶರಣರು ಕೂಡ ದಯವೇ ಧರ್ಮದ ಮೂಲ ಅಂತ ನಂಬಿದಂತ ಶರಣರು ಬಿಜ್ಜಳನ ಹತ್ಯೆ ಮಾಡಿರೋದಿಲ್ಲ. ಇದು ರಾಜಕೀಯ ಪ್ರವೃತ್ತಿಯಿಂದ ಪ್ರೇರೇಪಣೆಯಿಂದ ರಾಜರೇ ಮಾಡಿದಂಥ ಕ್ಷತ್ರಿಯರ ಕೆಲಸ. ಆದರೆ ಅಳಿಯ ಬಿಜ್ಜಳನಿಗೂ ಮಿಕ್ಕವ್ರಿಗೆ ಏನನ್ಸುತ್ತೆ ಅಂದರೆ ಇದು ಮಹಾಮನೆಯ ದೀವಟಿಗೆ ಸಮವಸ್ತ್ರ ಹಾಕಿಕೊಂಡಿದ್ದರಿಂದ ಇವರೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಕ್ಕ ನಾಗಮ್ಮ ಬೇರೆಯವರು ಯಾರಾದರೂ ಆದರೆ ತಮ್ಮ ಜೀವ ಉಳಿದ್ರೆ ಸಾಕು, ಒಡವೆ ವಸ್ತ್ರ ಉಳಿದ್ರೆ ಸಾಕು ಅಂತಾರೆ. ಆದರೆ ಅಕ್ಕ ನಾಗಮ್ಮ ಮಾತ್ರ ಎಲ್ಲ ವಚನಗಳನ್ನು ಅವರು ಜನರ ತಲೆ ಮೇಲೆ ಬೆನ್ನಿಗೆ ಕಟ್ಟಿ ಗಾಡಿಗಳ ಮೇಲೆ ತುಂಬಿಸಿ ಮೊದಲು ಕಲ್ಯಾಣದಿಂದ ಹೊರಗಡೆ ಹೋಗೋ ಹಾಗೆ ನೋಡಿಕೊಂಡು ಬರ್ತಾರೆ. ದಾರಿ ಉದ್ದಕ್ಕೂ ಶರಣರನ್ನ ಅಲ್ಲಲ್ಲೇ ಬಿಡ್ತಾರೆ. 3,000 ಮಠ ಇವತ್ತೇನು ನಾವು ನೋಡ್ತೀವಲ್ಲ, ಅಲ್ಲಿ 3,000 ಶರಣರನ್ನ ಅಲ್ಲಿ ಉಳಿಸಿ ಅವ್ರ ಮುಂದೆ ಹೋಗ್ತಾರೆ. ಹಾಗಾಗಿ ದಾರಿ ಉದ್ದಕ್ಕೂ ಬಸವ ತತ್ವವನ್ನ ಶರಣ ಸಂಸ್ಕೃತಿಯನ್ನ ಬಿತ್ತುತ್ತಾ ಅವರು ಹೋಗ್ತಾರೆ. ಮುಂದೆ ಉಳುವಿಗೆ ಹೋಗಿ ಇದ್ದಾಗ ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಶಾಂತವಾಗಿ ಇದ್ದಾಗ ಅಲ್ಲೂ ಕೂಡ ಒಂದು ಮಹಾಮನೆಯನ್ನ ಕಟ್ಟಿಸ್ತಾರೆ. ಒಂದು ದಿನ ಮಗ ಷಟ್ಟಲ ಬ್ರಹ್ಮಿಯಾದಂಥ ಚನ್ನ ಬಸವಣ್ಣ ಬಂದು ಹೇಳ್ತಾನೆ, ಅವ್ವೇ ನನ್ನ ಭಿನ್ನಹ ಮುಗಿತು, ನಾನು ನನ್ನ ಅಂಗವನ್ನು ಲಿಂಗ ಮಾಡಕ್ಕೆ ತಯಾರಾಗಿದ್ದೀನಿ, ಬೈಲಲ್ಲಿ ಬೈಲಾಗ್ತೀನಿ ಅಂತ ಹೇಳ್ತಾರೆ. ತಾಯಿಗೆ ಬಹಳ ದುಃಖ ಆಗುತ್ತೆ. ಒಂದು ಕಡೆಗೆ ತಮ್ಮ ಕಳ್ಕೊಂಡಾಯ್ತು, ಗಂಡನನ್ನ ಕಳ್ಕೊಂಡಾಯ್ತು, ತಮ್ಮನ ಹೆಂಡಂದ್ರೂ ಆಯ್ತು, 10,000 ಶರಣರನ್ನೂ ಕಳ್ಕೊಂಡಾಯ್ತು. ಅಂತ ದುಃಖದಲ್ಲಿ ಈಗ ಮಗನೂ ಹೋಗ್ತಾನೆ ಅಂತಂದಾಗ ಆ ತಾಯಿ ಹೇಗಾಗಿರ್ಬೇಕು ನೋಡಿ. ಆದ್ರೂ ಕೂಡ ಇವತ್ತಿನ ಶಿವಪೂಜೆ ಮತ್ತೆ ನಿನ್ನ ಪ್ರಸಾದ ನಮ್ಮೊಂದಿಗೆ ಅಂತ ಹೇಳ್ಬಿಟ್ಟು ಹೋಳಿಗೆ ತುಪ್ಪ ಕಡುಬನ್ನ ಮಾಡಿ ಮಗನಿಗೆ ಬಡಿಸಿ ಇದ್ ಮಾಡ್ತಾರೆ. ಮಾರನೇ ದಿನ ಅಳಿಯ ಬಿಜ್ಜಳ ಬರ್ತಾನೆ, ನಿಶಸ್ತ್ರವಾದಂಥ ಶರಣರ ಮೇಲೆ ದಾಳಿ ಮಾಡ್ತಾರೆ. ಕೈ ಇಟ್ಟು ಮಗದಾಗ ಯಾವ ಸೈನಿಕರು ಕೂಡ ಮುಂದೆ ಬರೋದಿಲ್ಲ. ಆಗ ಆ ದುಷ್ಟ ಅಳಿಯ ಬಿಜ್ಜಳ ಬಂದು ಚೂರಿಯಿಂದ ಕತ್ತಿಯಿಂದ ಚನ್ನಬಸವಣ್ಣನಿಗೆ ಇರಿತಾರೆ. ಶರಣರು ಎಲ್ಲರೂ ಹೋಗಿ ಚನ್ನಬಸವಣ್ಣನನ್ನು ಕರ್ಕೊಂಬರ್ತಾರೆ. ಅಳಿಯ ಬಿಜ್ಜಳನ್ನ ಹೆಡಮುರಿಗೆ ಕಟ್ಕೊಂಡು ಕರ್ಕೊಂಬರ್ತಾರೆ. ಬಂದು ತಾಯಿಯ ಮುಂದೆ ನಿಲ್ಲಿಸ್ಬಿಟ್ಟು ತಾಯಿ ಅಪ್ಪಣೆ ಕೊಡಿ ಅಂತ ಕೇಳಿದಾಗ ಸ್ವಲ್ಪ ತಡೀರಿ ಶರಣರೇ, ದುಡುಕೋದು ಬೇಡ ಅಂತ ಅಳಿಯ ಬಿಜ್ಜಳನಿಗೆ ಕೇಳ್ತಾಳೆ, ಯಾಕೆ ಈ ಪರಿಸ್ಥಿತಿ ಅಂತ. ಆಗ ಅವ್ರು ಹೇಳ್ತಾರೆ, ನಮ್ಮ ಮಹಾರಾಜರನ್ನ ಸಾಮ್ರಾಜ್ಯವನ್ನ ಆಳ್ತಾ ಇದ್ದಂಥ ಬಿಜ್ಜಳ ಮಹಾರಾಜರನ್ನ ಸಾಯಿಸಿದಂಥವ್ರು ಶರಣರು ಅಂತ. ನಿಮಗೆ ಹೇಗೆ ಗೊತ್ತು ಅವರು ಶರಣರು ಅಂತ? ಅವರು ಮಹಾಮನೆಯ ಸಮವಸ್ತ್ರ ಹಾಕಿಕೊಂಡು ಬಂದಿದ್ರು ಅಂತ. ಅವರ ಹಣೆ ಮೇಲೆ ವಿಭೂತಿ ಇತ್ತ? ಇಲ್ಲ. ಎದೆ ಮೇಲೆ ಲಿಂಗ ಇತ್ತ? ಇಲ್ಲ. ಹಾಗಾದ್ರೆ ಅವರು ಶರಣರು ಅಂತ ಹೇಗೆ ಹೇಳ್ತೀರಿ ಅಂತ ಆದ ಘಟನೆಯನ್ನ ತಿಳಿಸ್ತಾರೆ. ಅವರಿಗೆ ಸಮವಸ್ತ್ರ ಕೊಟ್ಟಿದ್ದು ನಾವು, ಆದರೆ ಅವರು ಶರಣರಲ್ಲ, ಅವರು ನಿಜವಾಗ್ಲೂ ಜಗದೇವ ಮತ್ತ ಮುಲ್ಲಿಬೊಮ್ಮ ಅನ್ನುವಂಥ ಸಾಮಂತರು ಅಂತ ಹೇಳಿದಾಗ ಅವನು ಕಾಲು ಹಿಡಿದು ಬೇಡ್ಕೊಳ್ತಾನೆ. ನೋಡಿ, ಯಾವ ತಾಯಿ ಹಾಲುಣಿಸಿ ಎಲ್ಲ ಶಿವಶರಣರನ್ನ ನೋಡ್ಕೊಳ್ತಾ ಇರ್ತಾಳಲ್ಲ ಅಂಥವಳು, ಯಾವ ಕೈಯಿಂದ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ಲೋ ಅಲ್ಲಿ ಕತ್ತಿ ಹಿಡ್ಕೊಂಡವಳು, ತನ್ನ ಮಗನನ್ನೇ ಸಾಯಿಸಿದಂಥ ಕೊಲೆಗಡಕ ಎದೆ ಬಂದು ಕಾಲು ಹಿಡ್ಕೊಂಡಾಗ ಕ್ಷಮೆಯಾಧರಿತ್ರಿ ಆಗಿ ಅವನಿಗೆ ಜೀವದಾನ ಕೊಟ್ಟು ಇನ್ನು ಮೇಲೆ ಯಾವ ಶರಣರ ಹತ್ಯೆಯನ್ನು ಮಾಡೋದಿಲ್ಲ, ಯಾವ ವಚನ ನಾಶ ಮಾಡೋದಿಲ್ಲ ಅಂತ ಅವನಿಂದ ಪ್ರಮಾಣ ವಚನ ತಗೊಂಡು ಅವನಿಗೆ ಜೀವದಾನ ಮಾಡಿ ಕಳಿಸ್ತಾಳೆ. ಇಡೀ ಪ್ರಪಂಚದ ಇತಿಹಾಸವನ್ನ ಎಲ್ಲೇ ತಗೊಂಡ್ರು ಕೂಡ ಇಂಥ ಕ್ಷಮೆಯಾಧರಿತ್ರಿ ಆದಂಥ ತಾಯಿಯ ಕತೆ ನಾವು ಎಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅತ್ಯಂತ ಅದ್ಭುತವಾದಂತಹ ಬದುಕನ್ನ ಬದುಕಿದಂಥ ಅಕ್ಕನಾಗಮ್ಮ ಮುಂದೆ ಅಲ್ಲಿಂದ ಹೋಗಿ ಎಣ್ಣೆ ತೊರೆಗೆ ಹೋಗ್ತಾರೆ. ಅಲ್ಲಿ ತರೀಕೆರೆ ಹತ್ರ ಹರಿಯುವ ಆ ಹಳ್ಳದ ನೀರನ್ನೇ ತಗೊಂಡು ಹಾಕಿ ಅವರು ದೀಪ ಹಚ್ಕೊಳ್ತಾರೆ, ಪವಾಡ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಇಂಥ ಸ್ಥಳದಲ್ಲಿ ಹೇಗೆ ಅಂತ. ಅಲ್ಲಿ ಮಠವನ್ನ ಕಟ್ಟಿ ವಚನಗಳನ್ನ ಜನರ ಹತ್ರ ಬರೆಸಿ ಮತ್ತೆ ಅದನ್ನ ಕಳಿಸಿ ಒಂದು ಕಮ್ಮಟ ತರ ಮಾಡಿ ಜಂಗಮರ ತರಬೇತಿ ಮಾಡುವಂತಹ ಪರಿಸ್ಥಿತಿ ಅಲ್ಲಿ ಬರುತ್ತೆ. ಹೀಗೆ ಬೆಳೆಸಿ ಇಡೀ ಶರಣ ಸಂಸ್ಕೃತಿ ಬಸವ ತತ್ವ ಇವತ್ತೇನಾದ್ರೂ ಉಳಿದಿದ್ರೆ ಅದು ಅಕ್ಕನಾಗಮ್ಮನಿಂದ. ಅವರು ರಚಿಸಿರುವಂತಹ 396,000
ಕೇವಲ ನಮಗೆ ಉಳಿದಿರೋದು 14 ವಚನಗಳು ಮಾತ್ರ. ಅದರಲ್ಲಿ ಒಂದು ವಚನ ನಿಮಗೆ ಹೇಳ್ತೀನಿ, ಮನದೊಡೆಯ ಮಹಾದೇವ. ನಾವೆಲ್ಲರೂ ಹೇಳ್ತೀವಿ ಮನಸ್ಸಿದ್ರೆ ಮಾರ್ಗ, ಮನಸ್ಸಿಲ್ಲದಿದ್ರೆ ಮರಣ ಅಂತಾರೆ. ಆದ್ರೆ ಅವ್ರು ಹೇಳ್ತಾರೆ, ಮನದೊಡೆಯ ಮಹಾದೇವ ಮನವ ನೋಡಿಯ ನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ಯಾವುದೇ ಸಮಾಜದಲ್ಲಿ ತಲೆಗೊಂದೊಂದು ಮಾತಾಡ್ತಾರೆ, ಆದರೆ ಇದಕ್ಕೆ ಕಳವಳಿಸಿದಿರು ಮನವೇ, ಇದಕ್ಕೆ ಕಾತರಿಸಿದಿರು ತನವೇ, ನಿಜವ ಮರೆದೇರು ಕಂಡ ನಿಶ್ಚಿಂತೆಯಾಗಿರು ಮನವೇ. ಬಸವಣ್ಣ ಪ್ರಿಯ ಸಂಗಯ್ಯನ ಬೆಟ್ಟ ದನಿಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು ಅಂತ. ಇವತ್ತಿಗೆ ಇಡೀ ವಿಶ್ವದ ಆಗು ಹೋಗ ನೋಡಿದ್ರೆ, ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಅವ್ರ ಮಾ ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು, ಇಡೀ ಬದುಕನ್ನ ಅವರು ಇವರು ಮಾತು ಇದರಲ್ಲೇನೆ ಕಳೀತಾ ಇದ್ದಾರೆ. ಇದರಿಂದ ಮನಃಶಾಂತಿ ಹೋಗ್ತಾ ಇದೆ, ಎಲ್ಲೆಲ್ಲೂ ಸಂಘರ್ಷಗಳು ನಡೀತಾ ಇದೆ. ನೀವು ಯಾವುದೇ ಒಂದು ಬಸವ ಟಿ ವಿ ಬಿಟ್ಟು ಮಿಕ್ಕಿದ ಯಾವುದೇ ಟಿ ವಿ ನೋಡಿದ್ರು ಕೂಡ ಬರೀ ಸಂಘರ್ಷಗಳು, ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅನ್ನೋದು ಮಾತ್ರ ಇದೆ. ಸಂಸ್ಕೃತಿಯನ್ನು ಹೇಳುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಇವರು ಹೇಳಿದಂಥದ್ದು ನಿಜವ ಮರೆಯದಿರು ಕಂಡ ನಿಶ್ಚಿಂತವಾಗಿರುವಂತ ನಿಜವಂತ ಯಾರು? ಆ ಸೃಷ್ಟಿಕರ್ತ, ಅದು ಮಾತ್ರ ನಿಜ. ನಾವು ಮನಸ್ಸನ್ನ ಕಳವಳಗೊಳಿಸ್ಕೊಳ್ಬಾರ್ದು, ನಾವು ಚೆನ್ನಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಬದುಕಿನಲ್ಲಿ ನಾವು ಹೇಗೆ ಬದುಕಿದ್ರು ಕೂಡ ಅತ್ಯಂತ ಉತ್ತಮವಾಗಿ ಬದುಕಬೇಕಂದ್ರೆ ಅಕ್ಕ ನಾಗಮ್ಮನ ಇನ್ನೊಂದು ವಚನ ನಾವು ಕಲಿಲೇಬೇಕು. ಶ್ರೀ ಗುರುವೇ ತಾಯಿ ತಂದೆಯಾಗಿ. ಈಗ ಎಷ್ಟೋ ಜನ ಗುರುವನ್ನ ನಿಂದಿಸುವಂತವರನ್ನ ನಾವೀಗ ಕಾಣ್ತಾ ಇದೀವಿ. ಆದ್ರೆ ಅಕ್ಕ ನಾಗಮ್ಮನವ್ರು ಹೇಳ್ತಾರೆ, ಶ್ರೀ ಗುರುವೇ ತಾಯಿ ತಂದೆಯಾಗಿ, ಲಿಂಗವೇ ಪತಿಯಾಗಿ. ಈಗ ನಾವು ಎಷ್ಟೋ ಸಲ ನೋಡ್ತೀವಿ ಗಂಡ ಸತ್ತ ಅಂತಂದ್ರೆ ಹೆಣ್ಣು ಮಕ್ಕಳು ಕುಗ್ಗೋಗ್ಬಿಡ್ತಾರೆ. ಆದರೆ ಶರಣ ಸಂಸ್ಕೃತಿಯಲ್ಲಿ ಶರಣ ಸತಿ ಲಿಂಗಪತಿ ಅದನ್ನ ಸ್ಥಾಯಿಯಾಗಿ ಹಿಡ್ಕೊಂಡವರು ಇವರು. ಗಂಡ ಸತ್ತ ಮೇಲೂ ಕೂಡ ತನ್ನ ಕಾಯಕ ಮುಂದುವರಿಸ್ತಾಳಲ್ಲ ಆ ಪರಶಿವನೇ ಲಿಂಗ ನಮ್ಮ ಪತಿಯಾದಾಗ ನಾವು ಯಾರು ವಿಧವೆ ಆಗೋದಿಲ್ಲ. ಹಾಗಾಗಿ ವಿಧವೆಯರಿಗೂ ಕೂಡ ಉಡಿ ತುಂಬುವ ಕೆಲಸವನ್ನ ಎಷ್ಟೋ ಮಠಾಧೀಶರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಯಾರೂ ವಿಧವೆ ಆಗೋದಿಲ್ಲ, ವಿಧುರ ಆಗೋದಿಲ್ಲ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ಬಹುಶಃ ಇದು ಎಲ್ಲರಿಗೂ ಒಂದ್ ರೀತಿ ದಿಗ್ಭ್ರಮೆ ಹುಟ್ಟಿಸುವಂತದ್ದು, ಅದನ್ನ ಒಂದಷ್ಟು ಹೆಚ್ಚು ಹೇಳ್ರಿ ಮೇಡಮ್. ನಮ್ಮ ಅಜ್ಞಾನಿಗಳೇನಿದ್ದಾರೆ ಸ್ವಲ್ಪ ಕಣ್ ತೆರೆದು ನೋಡ್ಲಿ. ನಾವ್ ಯಾರು ಕೂಡ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಆ ಪರಶಿವ ಸದಾ ನಮ್ಮ ಜೊತೆಗೆ ಇರೋದ್ರಿಂದ ನಾವು ಲಿಂಗವನ್ನೇ ನಮ್ಮ ಪತಿಯಾಗಿ ನೋಡಿಕೊಂಡಾಗ ನಮ್ಗೆ ಯಾರೂ ಇಲ್ಲ ಅನ್ನುವಂತ ಅನಾಥ ಪ್ರಜ್ಞೆ ನಮ್ಗೆ ಬರೋದಿಲ್ಲ. ಹಾಗಾಗಿ ಜಂಗಮವೇ ಅತ್ತೆ ಮಾವಂದಿರಾಗಿ, ಶಿವಭಕ್ತವೇ ಬಾಂಧವರಾಗಿ. ಯಾರ್ಯಾರು ಶಿವಭಕ್ತರಿರ್ತಾರ ಅವರೇ ನಮ್ಮ ಬಾಂಧವರಾಗ್ತಾರೆ. ಸತ್ಯ ಸದಾಚಾರವೆಂಬ ಮನೆಗೆ ಕಳಿದರಾಗಿ, ಶರಣಸತಿ ಎಂಬ ನಾಮ ನಿಜವಾಯಿತು ಆದಂತೆ ಇರುವೆ, ಹಿಂದು ಮುಂದುವರಿಯದೆ ನಡುವೆ ಮನಕ್ಕೆ ಮನ ಸಾಕ್ಷಿಯಾಗಿ ಮಾಡುವೆ ಸುಖ ದುಃಖ ಬಸವಣ್ಣ ಚನ್ನ ಸಂಗಯ್ಯ ನಿಮ್ಮ ಅಡಿಗಳಿಗೆ ಅಂತ ಅಕ್ಕನಾಗಮ್ಮ ಹೇಳ್ತಾರೆ. ಹಾಗಾಗಿ ಯಾರು ಈ ಒಂದು ವಚನವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಾರಲ್ಲ ಅವರು ಅತ್ಯಂತ ಸುಸಂಸ್ಕೃತ ಸುಶೀಲವಾದಂಥ ವ್ಯಕ್ತಿಗಳು ಅವರು ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ 14 ವಚನಗಳಿದೆ, ಆದರೆ ಅವರು ಬಸವಣ್ಣನವರ ಅಕ್ಕ ಮಹಾದೇವಿಯ ಮುಕ್ತಾಯಕ್ಕರ ಒಟ್ಟು ಒಂದೇ ಸ್ಥಳದಲ್ಲಿ 365 ಜನ ವಚನವನ್ನ ರಚಿಸಿದ್ರು. ಆ ವಚನಗಳನ್ನ ರಕ್ಷಣೆಗಾಗಿ ಹೋರಾಡಿ ಇವತ್ತೇನಾದ್ರೂ ಅಳಿದುಳಿದಂತ ಒಂದು 23-24 ಸಾವಿರ ವಚನ ಉಳಿದಿದ್ದರೆ ಅದು ನಮ್ಮ ಅಕ್ಕ ನಾಗಮ್ಮನಿಂದ ಅಂತ ಹೇಳ್ಬೋದು. ಅಕ್ಕ ನಾಗಮ್ಮನವರ ವಚನಗಳು ಇಂದಿನ ಮಹಿಳೆಯರಿಗೆ ಯಾವ ರೀತಿ ಪ್ರೇರಣೆ ಕೊಡಬೇಕು? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಹಿಳೆಯರಲ್ಲಿ ಒಂದು ಗಿಲ್ಟ್ ಅನ್ನೋದು ಯಾವಾಗಲೂ ಕಾಡ್ತಾ ಇರುತ್ತೆ ಮೇಡಮ್. ಅವರೇ ಗಂಡ ಸತ್ತ ಮೇಲೆ ಅವರು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಹೆಸಿಟೇಷನ್ ಮಾಡ್ಕೊಳ್ತಾರೆ, ಅಥವಾ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋಕ್ಕೆ ಅದರಿಂದ ಹಿಂದುಳಿತಾರೆ. ಅವರಲ್ಲೇ ಒಂದು ಕೀಳಿರಿಮೆ ಕಾಡ್ತಾ ಇದೆ. ಅಂತಹ ಮಹಿಳೆಯರನ್ನ ನಾವು ಹೊರತರಬೇಕು ಈ ವಚನಗಳನ್ನು ಹೇಳುವುದರ ಮೂಲಕ. ಏನು ಮಾಡಬಹುದು ಮೇಡಮ್? ಕೀಳರಿಮೆ ಅಂತನ್ನೋದು ಯಾವಾಗ ಬರುತ್ತೆ ಅಂದರೆ, ನಾವು ಭಗವಂತನನ್ನ ಮರೆತು ನಾನು ನಾನು ಅಂತ ಯೋಚಿಸ್ಕೊಂಡ್ಬಿಟ್ಟು ಸ್ವಾರ್ಥಿಗಳಾಗಿ ದುಃಖಕ್ಕೆ ತುತ್ತಾಗ್ತೀವಿ. ಇದನ್ನ ಅಕ್ಕ ಮಹಾದೇವಿ ಬಹಳ ಅದ್ಭುತವಾಗಿ ಹೇಳಿದ್ದಾಳೆ. ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು,
ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ನಾನಿಮ್ಮ ಮರೆದು ಭವ ದುಃಖಕ್ಕೀಡಾದೆ, ನಾನಿಮ್ಮ ಮರೆದು ಭವ ದುಃಖಕ್ಕೀಡಾದೆ, ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ, ನಿಮ್ಮ ಪಾದವನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ, 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 ಚನ್ನಮಲ್ಲಿಕಾರ್ಜುನ. ನೋಡಿ ಇಲ್ಲಿ ಹೇಗೆ ಅಂತಂದರೆ, ಎಲ್ಲರೂ ಹುಟ್ಟುತ್ತಾರೆ, ಹುಟ್ಟಿದ ಮೇಲೆ ಸಾವಿದ್ದೇ ಇರುತ್ತೆ. ಆದರೆ ಆ ಮಧ್ಯದಲ್ಲಿ ನಾವು ಅಜ್ಞಾನಿಗಳಾಗಿ ಅದು ಇದು ಅಂತ ದುರಾಸೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಡವೆ ಬಂಗಾರ ಬಟ್ಟೆ ಅನ್ನೋ ಕಡೆಗೆ ಆಸೆ ಇದ್ದಾಗ, ಅದು ಸಿಗದೇ ಇದ್ದಾಗ ಕೋಪ ಬಂದ್ಬಿಡುತ್ತೆ. ಕೋಪ ಅಂತನ್ನೋದು ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಅದು ನಮ್ಮ ಹೃದಯ ನಮ್ಮ ಶರೀರವನ್ನು ನಾಶ ಮಾಡುವಂಥ ಒಂದು ಅವಗುಣ. ನಮ್ಮಲ್ಲಿಯ ಅವಗುಣಗಳನ್ನು ತೆಗೆದು ನಾವು ಯಾವಾಗ ಸದ್ಗುಣಗಳಾಗ್ತೀವೋ ಆಗ ನಾವು ನಾ ಅನ್ನೋದನ್ನು ಮರೆತು ಸಮಾಜಕ್ಕಾಗಿ ದುಡಿಯೋದನ್ನು ಕಲಿತೀವಿ. ಯಾರು ಸ್ವಾರ್ಥವನ್ನು ಕಳೆದು ನಿಸ್ವಾರ್ಥವಾಗಿ ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸರಾಗಿ ದುಡಿಯುವಂಥದ್ದನ್ನು ಕಲಿತಾರಲ್ಲ, ಅವಂಥ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ಯಾರೇ ಆಗಲಿ, ಅವ್ರಿಗೆ ದುಃಖ ಅನ್ನೋದು ಇರದೇ ಇಲ್ಲ. ಯಾಕಂದರೆ ಕೊಡುವ ಕೈ ಆದಾಗ ಅವರಲ್ಲಿ ಆಕ್ಸಿಟೋಸಿನ್ ಅನ್ನುವಂಥ ಉತ್ತಮವಾದಂಥ ಒಂದು ರಸಾಯನ ಮೆದುಳಿನಿಂದ ಉತ್ಪತ್ತಿಯಾಗುತ್ತೆ. ಅವರು ಅತ್ಯಂತ ಉತ್ತಮವಾದಂಥ ಆರೋಗ್ಯವಂತರಾಗ್ತಾರೆ. ನಮ್ಮ ಸಿದ್ಧಗಂಗಾ ಶ್ರೀಗಳ ಥರ ಸಾವಿರ ಸಹಸ್ರಾರು ಮಕ್ಕಳಿಗಲ್ಲ ಲಕ್ಷಾಂತರ ಭಕ್ತರಿಗೆ ಕೊಡುವ ಕೈಯಾಗಿದ್ದರಿಂದ ಅವರು 111 ವರ್ಷ ಸಾರ್ಥಕವಾದಂಥ ಬದುಕನ್ನು ನಡೆಸಿದರು. ಅದರ ಹಾಗೆ ನಮ್ಮ ಅಕ್ಕನಾಗ ನಮ್ಮನ್ನು ಕೂಡ ಕೊಡುವ ಕೈಯಾಗಿ ಸದಾ ಹೋಗ್ತಾರೆ. ಆದ್ದರಿಂದ ಯಾರೇ ಮಹಿಳೆ ಆಗಲಿ ನನಗೆ ಕಳ್ಕೊಂಡೆ ಅನ್ನೋದನ್ನು ಮರೆತು ಅದು ಬೇಕು ಇದು ಬೇಕು ಅಂತ ಹಠ ಮಾಡದೆ, ಎಲ್ಲಿ ಹಠ ಇರುತ್ತೋ ಅಲ್ಲಿ ಸರ್ವನಾಶ ಆಗುತ್ತೆ. ಒಂದು ಸ್ವಾರ್ಥವನ್ನು ಬಿಟ್ಟು ಕುಟುಂಬಕ್ಕಾಗಿ ಎಲ್ಲಿ ನಾವು ಸಮಾಜಕ್ಕಾಗಿ ಶ್ರಮಿಸುವಂಥ ಸತ್ಯ ಶುದ್ಧ ಕಾಯಕ ಮಾಡ್ತೀವೋ ಅಲ್ಲಿ ಸಮಾಜ ಒಳ್ಳೆಯದಾಗತ್ತೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದೆಯವರು ಕೇವಲ ಮಾತಿನಲ್ಲಿ ಹೇಳಿ ಹೇಳಿ ಅದನ್ನು ಮರೆಯುವಂಥವರಲ್ಲ. ಈಗ ಇದುವರೆಗೂ ಅವ್ರು ಏನು ಹೇಳಿದ್ರು ಅದು ತಮ್ಮ ಜೀವನದಲ್ಲೂ ಅವರು ಅದನ್ನು ಅನುಸರಿಸ್ಕೊಂಡು ಬಂದಿದ್ರು. ಅದನ್ನು ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ತಮ್ಮ ಪತಿ ತೀರು ಹೋದಾಗ ನೀವು ಒಂದು ದುಃಖ ಪಟ್ಕೊಂಡು ಒಂದು ಮನೆಯಲ್ಲಿ ಕೂತ್ಕೊಂಡು ಇನ್ನೇನು ಮುಂದೆ ಜೀವನ ಇಲ್ಲ ಅಂತ ಹಾಗೆ ಅದನ್ನು ಭಾವಿಸಲಿಲ್ಲ. ತಾವೇ ಹೊರಗಡೆ ಬಂದು ನಿಮ್ಮ ಒಂದು ಜೀವನವನ್ನು ಮುಂದಿನ ಜೀವನವನ್ನು ಮತ್ತೆ ಇತರರಿಗೆ ಮಾರ್ಗದರ್ಶಿಯಾಗಿ ಮಕ್ಕಳ ಜೊತೆ ಅವರಿಗೆ ಚಿಕಿತ್ಸೆ ಕೊಡುವುದರ ಮೂಲಕ ಎಷ್ಟು ನೀವು ಹೊರಗಡೆ ಬಂದು ಸೇವೆಯನ್ನು ಮಾಡ್ತಾ ಇದ್ದೀರಿ. ಆ ಸಮಯವನ್ನು ನೀವು ಆ ದುಃಖವನ್ನು ಹೇಗೆ ನೀವು ಸಹಿಸಿಕೊಂಡ್ರಿ ಮೇಡಮ್? ನಾವು ನುಡಿದಂತೆ ನಡೆಯುವವರಾದಾಗ ನಿಜವಾಗ್ಲೂ ಶರಣಸತಿ ಲಿಂಗಪತಿಯನ್ನು ಅದನ್ನು ಸ್ಥಾಯಿಯಾಗಿ ಹಿಡ್ಕೊಂಡಾಗ ಎಂಥ ದುಃಖವನ್ನು ನಾವು ತಡ್ಕೊಳ್ಳುವಂಥ ಶಕ್ತಿ ಆ ಶಿವ ಕೊಟ್ಟೆ ಕೊಡ್ತಾನೆ. ಇದನ್ನು ನಾವು ನಿಜವಾಗ್ಲೂ ಅನುಭವಿಸ್ಬೇಕು, ಅದೇ ಅನುಭವ. ಹಾಗಾಗಿ ನನ್ನ ಇಡೀ ಬದುಕನ್ನು ಸಮಾಜಕ್ಕಾಗಿ ಮಕ್ಕಳಲ್ಲೇ ದೇವರನ್ನು ಕಂಡು, ಸಮಾಜದಲ್ಲಿ ತಾಯಂದ್ರಲ್ಲೇ ದೇವರನ್ನು ಕಂಡು, ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸಳಾಗಿ ನಾನು ದುಡಿತಾ ಬಂದಿದ್ದರಿಂದ ಯಜಮಾನರು ಹೋಗಿ 9 ವರ್ಷ ಆದರೂ ಕೂಡ ನಾನು ನನ್ನ ಕರ್ತವ್ಯದಿಂದ ಹಿಂದೆ ನೋಡಲೇ ಇಲ್ಲ. ಯಾಕೆ ಅಂದರೆ ಭಗವಂತ ಪ್ರತಿಯೊಬ್ಬರಿಗೂ ಮಾಡಬೇಕಾಗಿರೋದನ್ನು ಕೊಟ್ಟಿರ್ತಾರೆ. ಬಹುಶಃ ನಾನು ನೋಡಿದರೆ ಅಕ್ಕ ನಾಗಮ್ಮ ಇಡೀ ಸಮಾಜದ ಎಲ್ಲ ಮಹಿಳೆಯರಿಗೆ ಒಂದು ಆದರ್ಶ ಅಂತ ಹೇಳ್ಬೋದು. ಅವರು ತಮ್ಮ 90ನೇ ವಯಸ್ಸಿನವರೆಗೂ ಕಾಯಕ ಯೋಗಿಯಾಗಿ ಜಂಗಮರ ಪಡೆಯನ್ನು ತಯಾರು ಮಾಡಿ ವಚನಗಳನ್ನು ಉಳಿಸ್ತಾ ಹೋಗ್ತಾರೆ. ಕೊನೆಗೆ ತಮ್ಮ ಕೊನೆಯ ದಿನ ಬಂದಾಗ ಅವರು ತಮ್ಮ ಗುರುಗಳಿಗೆ ಹೇಳಿ ಕಳಿಸ್ತಾರೆ. ಗುರುಗಳು ಬಂದಾಗ ಅಕ್ಕ ನಾಗಮ್ಮ ಶಿವಪೂಜೆ ಮಾಡ್ತಾ ಇರ್ತಾರೆ. ನಾನು ಕೂಡ ಯಜಮಾನರು ಹೋದಾಗ ಭಕ್ತಿ ಗೀತೆಗಳನ್ನು ಬರೆದು ನನ್ನನ್ನು ನಾನು ಭಕ್ತಿ ಮಾರ್ಗದಲ್ಲಿ ನಡೆಸೋ ಹಾಗೆ ನೋಡಿಕೊಂಡೆ. ಯಾಕಂದರೆ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡ್ರೆ ನೀವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದರೆ ಆ ಕಣ್ಣೀರನ್ನು ಒರೆಸುವಂಥ ಕೈಗಳನ್ನು ನಾವು ಬೆಳೆಸ್ಕೊಂಡ್ರೆ ನಾವು ನಿಜವಾಗ್ಲೂ ಸಾರ್ಥಕ ಜೀವನವನ್ನು ನಡೆಸ್ಬೋದು. ಅವ್ರು ಮಾಡ್ತಾ ಇರಬೇಕಾದ್ರೆ ಗುರುಗಳು ಬಂದು ಹೇಳ್ತಾರೆ, ತಾಯಿ ತುಂಗಭದ್ರಾ ತೀರದಲ್ಲಿ 10 ವರ್ಷ ಸತತವಾಗಿ ಜನರಿಗೆ ಶಿವಾನುಭವ ಪ್ರಸಾದ ಉಣಿಸಿ ಶಿವತತ್ವ ಸಾರಿದ ನೀವು ಸಾಮಾನ್ಯರಲ್ಲ, ಮಹಾತಾಯಿ.
ನೀವು ನಮ್ಮ ನಾಡು ಕಂಡ ಅನರ್ಘ್ಯ ರತ್ನ, ಅಪರೂಪದ ಅಪರಂಜಿ. ನೀವು ನಡೆದ ದಾರಿಯಲ್ಲಿ ಶರಣ ತತ್ವದ ಬೀಜ ಬಿತ್ತುತ್ತ ಬಂದಿದ್ದೀರಿ. ನೀವು ತರಬೇತಿಗೊಳಿಸಿದ ಜಂಗಮರು ಶರಣ ಸಂಸ್ಕೃತಿಯ ಪ್ರಸಾರ ಮಾಡುತ್ತಾರೆ. ಈ ವಚನ ಭಂಡಾರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಮುಡಿಪಾಗಿಟ್ಟ ನಿಮ್ಮ ಘನ ಕಾರ್ಯ ಎಂದೂ ಯಾರೂ ಮರೆಯಲು ಸಾಧ್ಯವಿಲ್ಲ. ನೀವು ಶಿವಯೋಗಿಯಾಗಿ, ಶಿವ ತತ್ವ ಪ್ರಚಾರಕಳಾಗಿ, ವಚನ ಸಾಹಿತ್ಯ ಮತ್ತು ಶರಣ ಸಂರಕ್ಷಕೆಯಾಗಿ, ವೀರ ವಿರಾಗಿಣಿಯಾಗಿ ತಾಯೇ ನಿಮಗೆ ನಮೋ ನಮಃ, ನಮೋ ನಮಃ ಅಂತ ಸ್ವತಃ ಅವರ ಗುರುಗಳು ಅಕ್ಕ ನಾಗಮ್ಮನಿಗೆ ಹೇಳ್ತಾರೆ. ನೋಡಿ, ಒಂದು ಕಡೆಗೆ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ನಮೋ ನಮಃ ಅಂದ್ರೆ, ಇಲ್ಲಿ ಗುರುಗಳು ಅಕ್ಕ ನಾಗಮ್ಮನಿಗೆ ನಮೋ ನಮಃ ಅಂತಾರೆ. ಶಿವ ಪೂಜೆ ಮುಗಿಸಿ ಶಿವಲಿಂಗವನ್ನ ಕಟ್ಟಿಕೊಂಡು ಪೀಠದಿಂದ ಎದ್ದಂತ ಅಕ್ಕ ನಾಗಮ್ಮನವರು ಗುರುಗಳಿಗೆ, ಶಿವಶಿವ, ನಾನು ಬಸವಣ್ಣನವರು ಹೇಳಿದಾಗೆ ನನಗೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬೇಡಿ ಗುರುಗಳೇ ಅಂತ ಹೇಳಿ, ನೀವು ಬಂದಿದ್ದು ಸಂತೋಷ ಅಂತ ಹೇಳಿ ನಮಸ್ಕಾರ ಮಾಡಕ್ಕೆ ತಲೆ ಬಾಗ್ತಾರೆ. ತಲೆ ಬಾಗಿ ನಮಸ್ಕಾರ ಮಾಡಿದವರು ತಲೆ ಎತ್ತುವುದಿಲ್ಲ, ಅಂಗಲಿಂಗವಾಗತ್ತೆ, ಬಯಲಲ್ಲಿ ಬಯಲಾಗಿ ಹೋಗ್ತಾರೆ, ಕಣ್ಣು ತೇಜಪುಂಜವಾದಂತ ಕಣ್ಣುಗಳು ತೆರೆಯೋದಿಲ್ಲ, ಬಿಳೆ ಕೂದಲು ನೆರೆತದ್ದು ಮೇಲೆ ಏಳೋದಿಲ್ಲ. ಆಗ ಎಲ್ಲರೂ ಅವರ ಭಕ್ತಿ ಪರಾಕಾಷ್ಠೆಯನ್ನ ನೋಡಿ ಈ ಶರಣರ ನಿಜವನ್ನ ಮರಣದಲ್ಲಿ ನೋಡು ಅನ್ನೋ ಹಾಗೆ, ಅಕ್ಕ ನಾಗಮ್ಮ ಎಂಥ ಶರಣೆ ಅನ್ನೋದು ಅವರ ಮರಣದಲ್ಲಿ, ಇಚ್ಛಾ ಮರಣದಲ್ಲಿ ನಾವು ಕಾಣ್ತೀವಿ. ಇಂಥ ಗುರುಗಳ ಪಾದದಲ್ಲಿ ತನ್ನ ಅಂಗವನ್ನ ಲಿಂಗ ಮಾಡಿಕೊಂಡಂತ ಆ ಶರೋಮಣಿಯನ್ನ ನೋಡಿದಾಗ ಎಲ್ಲರೂ ಕೂಡ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ತಾಯೇ ಅಂತ ನಮಸ್ಕಾರ ಮಾಡ್ತಾರೆ. ಯಾರ ಬದುಕು ಗಂಧದ ಕೊರಡಿನಂತೆ ತೈತಾ ಹೋಗಿ ಇನ್ನೊಬ್ಬರಿಗೆ ತಂಪನ್ನೇ ಕೊಡುತ್ತೋ, ಸುಗಂಧವನ್ನೇ ಸೂಸುತ್ತೋ, ಯಾರು ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಿಸಿಕೊಳ್ತಾರಲ್ಲ, ಅವರು ಅತ್ಯಂತ ಅದ್ಭುತವಾದಂಥ ಶರಣ ತತ್ವ ಪಾಲಕರಾಗ್ತಾರೆ. ನಿಜವಾದ ಶರಣ ಸಂಸ್ಕೃತಿ ಅಂತಂದ್ರೆ ಇಡೀ ಸಮಾಜಕ್ಕೆ, ಇಡೀ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂತ ವ್ಯಕ್ತಿ ಯಾರಾಗ್ತಾರೋ ಅವರು ನಿಜವಾದ ಬಸವ ಭಕ್ತರು, ಬಸವ ತತ್ವ ಅನುಯಾಯಿಗಳು. ಇದನ್ನ ನಿಜವಾಗ್ಲೂ ಪರಿಪಾಲಿಸಿ ಸಮಾಜಕ್ಕೆ ಒಂದು ಒಂದು ದೃಷ್ಟಾಂತದಂತೆ ಆಗಿರುವಂಥವರು ನಮ್ಮ ಅಕ್ಕ ನಾಗಮ್ಮ. ಹಾಗಾಗಿ ನಾವೆಲ್ಲರೂ ಕೂಡ, ಎಲ್ಲ ಮಹಿಳೆಯರು ಅಕ್ಕ ನಾಗಮ್ಮನ ಒಂದು ಅನುಯಾಯಿಗಳಾಗಿ ಅವರ ಹಾಗೆ ಬದುಕನ್ನ ಬದುಕೋಣ. ನಮಗಾಗಿ ಅಲ್ಲ, ನಮ್ಮ ನಾದಿನಿಗಳು ಅಷ್ಟೇ ಅಲ್ಲ, ನಮ್ಮ ಕುಟುಂಬ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ. ಯಾಕಂದ್ರೆ ಮಹಾಮನೆಯಲ್ಲಿ 1,000 ಕಂಬಗಳಿದ್ವು, 5 ದ್ವಾರಗಳಿದ್ವು, 1 ದಿನಕ್ಕೆ 196,000 ಜನ ಜಂಗಮರಿಗೆ ದಾಸೋಹ ನಡೀತಾ ಇತ್ತು. ಅದನ್ನ ನೋಡ್ಕೊಳ್ತಾ ಇದ್ದಂಥದ್ದು ಅಕ್ಕ ನಾಗಮ್ಮ. ಬನ್ನಿ, ನಾವೆಲ್ಲರೂ ಕೂಡ ಅತ್ಯಂತ ಅದ್ಭುತ ದಾಸೋಹಿಗಳಾಗೋಣ. ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ಇದುವರೆಗೂ ಅಕ್ಕ ನಾಗಮ್ಮನವರ ಬದುಕು, ಬರಹ, ವಚನ, ಅವರ ಇಡೀ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಒಂದು ಚಲನಚಿತ್ರವಾಗಿ ನಾವೆಲ್ಲ ನೋಡ್ತಾ ಇದ್ವಿ. ಆ ಪಿಕ್ಚರ್ನ ನಮಗೆ ನನಗಂತೂ ಕಲ್ಪನೆಯಲ್ಲಿ ಬರ್ತಾ ಇತ್ತು. ನೀವು ಹೇಳ್ತಿದ್ದ ಹಾಗೆ ಆ ಒಂದು ಚಿತ್ರಗಳು ನನ್ನ ಮನಸ್ಪುಟದಲ್ಲಿ ಬಂದು ಒಂದೊಂದು ಪುಟದಂತೆ ಬಂದು ಬಂದು ಹೋಗ್ತಾ ಇದ್ವು. ಇಂಥ ಒಂದು ಸುಂದರವಾದಂತಹ ವರ್ಣನೆಯನ್ನು ನಾನೀಗ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಹೇಳಲ್ಲ, ಅಕ್ಕ ವಿಜಯಲಕ್ಷ್ಮಿಯವರು ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಶ್ರೀ ಬಸವ ಟಿವಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಮ್ಮ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ, ಮತ್ತೆ ಭೇಟಿಯಾಗೋಣ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗ.